अगजानन पद्मार्कम गजाननम अरण्यशम अनेकदंतम तुप्तानाम एकदंतम उपासमहे शारदा शारदाम भोज वदना वदनाम भुजे सर्वदा सर्वदा अस्माकम सन्निधिं सन्निधिं नुयाम महागणपतियन्न ताय शारदेयन्न इल्लिय शिरसि अधिदेवते आगिरुवंत महा ಗಣಪತಿಯನ್ನ ಮಾರಿಕಾಂಬೆಯನ್ನ ವಂದಿಸಿ ತಮ್ಮೆಲ್ಲರನ್ನ ವಂದಿಸಿ ಮಾತಿಗೆ ಮುನ್ನುಡಿಯನ್ನು ಇಡ್ತಾ ಇದ್ದೇನೆ. ಆಧುನಿಕತೆಯಲ್ಲಿ ಅಧ್ಯಾತ್ಮ ಎಷ್ಟು ಯೋಗ್ಯ ಎಷ್ಟು ಸಾಧ್ಯ ಈ ಒಂದು ವಿಷಯದ ಕುರಿತಾಗಿ ನಿಮ್ಮ ಜೊತೆಯಲ್ಲಿ ಕೆಲವಷ್ಟು ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತ ನನ್ನ ಚಿಂತನೆ. ಈಗಾಗಲೇ ರಾಮನ ನಾಮವನ್ನ ಉಚ್ಚರಿಸಿದ್ದೀವಿ. ರಾಮ ಅಂತಂದ್ರೆ ರಾಷ್ಟ್ರಕ್ಕೆ ಮಂಗಲತೆಯನ್ನು ಕೊಡಬಹುದಾದವನನ್ನು ನಾವು ರಾಮ ಅಂತ ಅನ್ನಬಹುದು, ಅಥವಾ ರಾಮ ಎನ್ನುವುದಕ್ಕೆ ಎಷ್ಟು ಹೇಳಿದ್ರೂ ಕಡಿಮೆಯೂ ಹೌದು. ಹಾಗಾಗಿ ಅಂತಹ ರಾಮನನ್ನು ಸ್ಮರಿಸಿ ನಮಗೂ ಮಂಗಲತೆ ಉಂಟಾಗಲಿ ಎನ್ನುವುದಾಗಿ ಚಿಂತಿಸಿ ಮಾತಿಗೆ ಮುಂದಾಗ್ತಾ ಇದ್ದೇನೆ. ಆಧುನಿಕತೆ ಅಂತ ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯರೆ ಆಧುನಿಕತೆ ಎಷ್ಟು ಯೋಗ್ಯ ಎಷ್ಟು ಸರಿ ಎಷ್ಟು ಇತ್ಯಾದಿ ಇತ್ಯಾದಿಗಳಿಗಿಂತ ಅನಿವಾರ್ಯವಾಗಿ ನಾವು ಅದರಲ್ಲಿ ಬದುಕ್ತಾ ಇದ್ದೇವೆ. ನಮಗೆ ಆಧುನಿಕತೆ ಮತ್ತು ಪ್ರಾಚೀನತೆ ಎನ್ನುವಬಹುದಾದರ ವಿಷಯ ಎನ್ನುವುದು ನಮ್ಮ ಚಿಂತನೆಯಲ್ಲಿ ಹೇಗೆ ಬದಲಾಗಿದೆ ಕೇಳಿದ್ರೆ, ಆಧುನಿಕತೆ ಅಂತಂದ್ರೆ ಆದಷ್ಟು ನಮ್ಮ ಭಾರತೀಯ ಪರಂಪರೆಯನ್ನು ಬಿಡುವಂತದ್ದು, ಎಲ್ಲವನ್ನ ಮೂಢನಂಬಿಕೆ ಎನ್ನುವಂತಹ ಭ್ರಾಂತಿಗೆ ಒಳಪಡಿಸಬಹುದಾದದ್ದು, ಅಥವಾ ನಮ್ಮ ಹಿಂದಿನವರು ಮಾಡಬಹುದಾದಂತಹ ಯಾವುದೇ ಆಚಾರ ವಿಚಾರ ವ್ಯವಹಾರಗಳನ್ನ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದದ್ದು, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಬಹುದಾದದ್ದನ್ನ ಆಧುನಿಕತೆ ಎನ್ನುವಂತಹ ಸೋಗಿನಲ್ಲಿದ್ದೇವೆ. ನನಗೆ ಆಗಾಗಲೆಲ್ಲ ಅನ್ನಿಸ್ತದೆ ನಾವು ಎಷ್ಟು ಮುಂದುವರೆದಿದ್ದರೂ, ಎಷ್ಟು ಆಧುನಿಕರಾಗಿದ್ದರೂ, ಎಷ್ಟು ತರದ ವಸ್ತು ವಾಹನ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದರೂ, ಅಥವಾ ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಬೇಕಾದಂತಹ ಎಲ್ಲ ಅನುಕೂಲವಾಗಿ ಯಂತ್ರಗಳನ್ನು ಉತ್ಪತ್ತಿ ಮಾಡಿಕೊಂಡಿದ್ದರೂ, ಊಟ ಮಾಡುವುದಕ್ಕೊಂದನ್ನು ನಾವು ಬೇರೆ ಮಾಡಲಿಕ್ಕೆ ಅವಕಾಶ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅಪ್ಪ ಅಮ್ಮನ ಹೊರತಾಗಿ ನಮಗೆ ಈ ಭೂಮಿಗೆ ಬರಲಿಕ್ಕೊಂದು ಅವಕಾಶ ಬರಲೇ ಇಲ್ಲ. ಅದರ ಜೊತೆಯಲ್ಲಿ ಮನೆಯ ಅಂಗಳದಲ್ಲಿ ನಾವು ಕಲಿಯಬಹುದಾದಂತಹ ನಮ್ಮ ಜೀವನದ ಯಾವ ಜೀವನದ ಪಾಠ ಎನ್ನುವುದಿದೆ, ಅಥವಾ ಜೀವನದ ಆಚಾರ ವಿಚಾರಗಳೆನ್ನುವುದಿದೆ. ಈಗಾಗಲೇ ಹೇಳಿದ್ರು ಡಿ ಎಂ ಭಟ್ರ ಅವರು ಹಲವಾರು ವರ್ಷಗಳ ಕಾಲ ಅಧ್ಯಾಪಕನಾಗಿದ್ದೆ ಅಂತ. ಹಲವಾರು ಅಂತಂದ್ರೆ ಹಲವಾರು ವರ್ಷಗಳ ಕಾಲ ಅಧ್ಯಾಪಕನಾಗಿದ್ದದ್ದು ಹೌದು, ನನ್ನ ಹಿರಿಯರೆಲ್ಲ ಇಲ್ಲಿದ್ದಾರೆ. ಒಂದು ಬಾರಿ ನಿಮ್ಮನ್ನು ನೀವು ಕೇಳಿಕೊಳ್ಳಲೇಬೇಕಾದಂತಹ ಸತ್ಯ ಇದೆ. ಯಾವ ಎಲ್ ಕೆ ಜಿಯೋ ಯು ಕೆ ಜಿಯಿಂದ ಪ್ರಾರಂಭಿಸಿ ವಿಶ್ವವಿದ್ಯಾನಿಲಯದ ತುದಿಯವರೆಗೆ ಮನೆಯಲ್ಲಿ ಇರಬಹುದಾದಂತಹ ಒಬ್ಬ ವ್ಯಕ್ತಿ ಹೀಗೆ ಆಚರಿಸಬೇಕು, ಮನೆಯಲ್ಲಿ ಇರಬಹುದಾದಂತಹ ವ್ಯಕ್ತಿಯ ನಡವಳಿಕೆ ಹೀಗಿರಬೇಕು, ಮನೆಯಲ್ಲಿರಬಹುದಾದಂತಹ ಒಬ್ಬ ವ್ಯಕ್ತಿಯ ವರ್ತನೆ ಯಾರ ಜೊತೆಯಲ್ಲಿ ಹೇಗಿರಬೇಕು, ಬಂದಂತಹ ಅತಿಥಿಗಳನ್ನ ಹೇಗೆ ಗೌರವಿಸಬೇಕು ಇತ್ಯಾದಿಗಳ ಕುರಿತಾದಂತಹ ಯಾವ ಒಂದು ವಿಷಯವೂ ಕೂಡ ಯಾವ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಕಲಿಸಲ್ಪಡಬಹುದಾದಂತಹ ವಿಷಯವೇ ಅಲ್ಲ. ಆದಷ್ಟು ಬೇಗ ನಮ್ಮ ಮನೆಯ ಮಕ್ಕಳನ್ನ ನಮ್ಮಿಂದ ನಮ್ಮ ಊರಿನಿಂದ ರಾಜ್ಯದಿಂದ ರಾಷ್ಟ್ರದಿಂದ ಪರದೇಶಕ್ಕೆ ಅಡ್ಲಿಕ್ಕೆ ಎಷ್ಟೆಷ್ಟು ವ್ಯವಸ್ಥೆ ಬೇಕು, ಊಟ ಮಾಡುವ ಅನ್ನದ ಹೊರತಾಗಿ ಕೈಯಲ್ಲಿ ಎಷ್ಟು ಹಣವನ್ನ ಬ್ಯಾಂಕಿನಲ್ಲಿ ಎಷ್ಟು ಹಣವನ್ನ ಇಡಲಿಕ್ಕಾಗಿ ವ್ಯವಸ್ಥೆ ಬೇಕು, ಅದಕ್ಕಾಗಿ ಒಂದು ತರದ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇಂದಿನ ಕಾಲದಲ್ಲಿ ನಾವಿದ್ದೇವೆ. ಪ್ರತಿ ಕ್ಷಣವೂ ನನಗೆ ಪಾಠ ಮಾಡುವಾಗಲೆಲ್ಲ ಅನಿಸಿದ್ದು ಹಾಗೆ ಇಷ್ಟು ವರ್ಷಗಳ ಕಾಲ. ಯಾಕೆ ಅಂತಂದ್ರೆ ನಮ್ಮ ಮನೆಯ ಮಗುವಿಗೆ ನಾವು ಯಾವುದನ್ನು ಹೇಳಲೇ ಇಲ್ಲ, ನಮ್ಮ ಮನೆಯ ಮಗುವಿನ ವರ್ತನೆ ಹೀಗಿರಬೇಕು ಎಂದ ಕೂಡಲೇ ನಮ್ಮ ತಲೆಗೆ ಬರಬಹುದಾದದ್ದು ಇದೊಂದು ಮೂಢನಂಬಿಕೆ, ಇದನ್ನು ಒಪ್ಪಿಕೊಳ್ಳುವುದು ಕಷ್ಟ, ಇದಕ್ಕೆ ಸೈಂಟಿಫಿಕ್ ರೀಸನ್ ಬೇಕು, ಈ ತರನಾದಂತಹ ಭ್ರಾಂತಿಯಲ್ಲಿ ಇರ್ತೇವಲ್ಲ. ಹಲವಾರು ವರ್ಷಗಳ ಕಾಲ ಪಾಠ ಮಾಡಿದಂತಹ ನನಗೆ ವಿಜ್ಞಾನದ ವಿಭಾಗಗಳನ್ನೆಲ್ಲ ನೋಡಿದಂತಹ ವ್ಯಕ್ತಿಗಳನ್ನ ನೋಡಿದ ಮೇಲೆ ಅವರು ತಿರುಗಿ ಬರುವಾಗ ನಾವು ಯಾಕಂದ್ರೆ ಎಂ ಎಸ್ ಕಾಲೇಜಿನ ತಿರುಗಿ ಬರುವಾಗ ಯಲ್ಲಾಪುರ ನಾಕೆಯಿಂದ ಪಕ್ಕದಲ್ಲೆಲ್ಲ ಈ ರಸ್ತೆಯ ಪಕ್ಕದಲ್ಲಿ ತಿಂಡಿಯ ವ್ಯವಸ್ಥೆಗಳನ್ನೆಲ್ಲ ನೋಡ್ತಾ ಇದ್ವಿ. ಅಲ್ಲೆಲ್ಲ ಸೈಂಟಿಫಿಕ್ ರೀಸನ್ ಸೈನ್ಸ್ ಹೈಜೆನಿಕ್ ಆಗಿರಬೇಕು ಎನ್ನಬಹುದಾದಂತಹ ವ್ಯಕ್ತಿಗಳನ್ನೆಲ್ಲರನ್ನ ನಾನು ಇಲ್ಲಿ ಬಹಳ ಕೊಚ್ಚೆಯ ಪಕ್ಕದಲ್ಲಿರುವಂತಹ ತಿಂಡಿಯನ್ನ ಬಹಳ ರುಚಿಯಾಗಿದೆ ಅಂತ ತಿನ್ನುವುದನ್ನು ನಾನು ನೋಡ್ಕೊಂಡೇ ಇಷ್ಟು ವರ್ಷ ಬಂದಿದ್ದೇನೆ. ಹೌದಲ್ಲೋ, ಸತ್ಯ ತಾನೇ ಈ ವಿಷಯ. ಅಂತಂದ ಮೇಲೆ ನಮಗೆ ನಮ್ಮ ಭಾರತೀಯ ಪರಂಪರೆಯನ್ನು ಕುರಿತಾಗಿ ವಿಚಾರ ಮಾಡಬೇಕಾದಾಗ, ಅಧ್ಯಾತ್ಮತೆಯ ಕುರಿತಾಗಿ ವಿಚಾರ ಮಾಡಬೇಕಾದಾಗ ನಮಗೊಂದು ಭ್ರಾಂತಿ ನಮ್ಮ ಮನಸ್ಸಿಗೆ ಬರುತ್ತದೆ. ನಾವು ಆಧುನಿಕರಿದ್ದೇವೆ, ಈ ಎಲ್ಲ ಹಳೆಯದನ್ನ ಬಿಟ್ಟು ಬಿಡಬೇಕು, ಹೊಸದಾದದ್ದನ್ನು ನಾವು ಕಲ್ಪನೆ ಮಾಡಿಕೊಳ್ಳಬೇಕು, ಬಟ್ಟೆಯನ್ನು ಹಾಗೆ ತೊಡಬೇಕು, ಇದು ಹೀಗೆ ಮಾಡಬೇಕು ಎನ್ನುವ ಭ್ರಾಂತಿಗೆ ಒಳಗಾಗ್ತಾ ಇದ್ದೇವೆ. ಹಾಗಾಗಿ ಆಧುನಿಕತೆಯಲ್ಲಿ ಇದೇ ಮರ್ತು ಹೋಗ್ತಾ ಇದೆ, ಆಧುನಿಕತೆಯಲ್ಲಿ ಅಧ್ಯಾತ್ಮ ಎಷ್ಟು ಸಾಧ್ಯ ಎಷ್ಟು ಯೋಗ್ಯ ಎನ್ನುವುದರ ಕುರಿತಾಗಿ ವಿಚಾರ ಮಾಡಬಹುದಾದಂತಹ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಚಿಂತನೆ ಮಾಡಬಹುದಾದದ್ದು ಇಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೆ ನೆಮ್ಮದಿ ಬೇಕು, ಅನಿವಾರ್ಯವಾದಂತಹ ವಿಷಯ. ಅವನು ಆಧುನಿಕನೋ ವೈಜ್ಞಾನಿಕನೋ ಸಾಮಾನ್ಯನೋ ಹಳ್ಳಿಯವನೋ ಅಥವಾ ರೈತನು ಎನ್ನುವ ಯಾವ ಪ್ರಶ್ನೆಯೂ ಅದರೊಳಗಡೆ ಇಲ್ಲವೇ ಇಲ್ಲ.
ಎಷ್ಟೂ ಸಂಪತ್ತಿರಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಆದ್ರೆ ಅವನ ಸಂಪತ್ತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಥವಾ ಎಷ್ಟೇ ಬಡತನದಲ್ಲಿರಲಿ ಅವನು ನೆಮ್ಮದಿಯಿಂದ ಜೀವಿಸ್ತಾ ಇದ್ದಾನೆ ಅಂತ ಆದ್ರೆ ಅವನ ನೆಮ್ಮದಿಯನ್ನು ಕೊಂಡುಕೊಳ್ಳಬಹುದಾದಂತಹ ಸಾವಿರ ಕೋಟಿಗಳು ನಮ್ಮ ಜಗತ್ತಿನಲ್ಲಿ ಇಲ್ಲ ನಿಮ್ಮ ಜೊತೆಯಲ್ಲಿ ಒಂದು ಚಿಕ್ಕ ಕಥೆಯನ್ನು ನಾವು ಹಂಚಿಕೊಳ್ಳಬೇಕು ಒಬ್ಬ ಸಾವಿರಾರು ಕೋಟಿಗೆ ಯಜಮಾನ ಅವನಲ್ಲಿ ಎಷ್ಟೋ ಸಂಪತ್ತಿನ ವ್ಯವಸ್ಥೆಗಳಿದ್ದಾವೆ ದಿನನಿತ್ಯವೂ ಆ ಸಂಪತ್ತನ್ನು ವರ್ಧಿಸಬಹುದಾದಂತಹ ಸಾಕಷ್ಟು ಫ್ಯಾಕ್ಟರಿಗಳು ಇತ್ಯಾದಿಗಳು ಕೂಡ ಇದ್ದಾವೆ ಲೌಕಿಕ ಅಥವಾ ಆಧುನಿಕತೆ ಎನ್ನಬಹುದಾದಂತಹ ಎಲ್ಲ ವಿಷಯಗಳು ಅವನು ದಿನವೂ ಬರುವಾಗ ಅವನ ಮನೆಯ ಕಂಪೌಂಡಿನ ಹೊರಭಾಗದಲ್ಲಿ ಒಬ್ಬ ಭಿಕ್ಷುಕನನ್ನು ನೋಡ್ತಾ ಇದ್ದ ಆ ಭಿಕ್ಷುಕ ಇವನು ಬರುವಾಗ ಚಳಿಯಲ್ಲಿ ನಡುತ್ತಾ ಯಾವುದೋ ಒಂದು ಹರಕು ಬಟ್ಟೆಯನ್ನ ಹೊದದುಕೊಂಡು ಮಲಗಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅದರ ಜೊತೆಗೆ ಚೆನ್ನಾಗಿ ನಿದ್ರೆಯನ್ನು ಮಾಡ್ತಾ ಇದ್ದ ಹಾಗೆ ಬರುವಂತಹ ಸಂದರ್ಭದಲ್ಲಿ ಒಂದು ದಿವಸ ಅನ್ನಿಸಿತು ಆ ಶ್ರೀಮಂತನಿಗೆ ಪಾಪ ಎಷ್ಟು ಬಡವನಿದ್ದಾನೆ ಒಂದು ಮನೆ ಇಲ್ಲ ಮಲಗಲಿಕ್ಕೊಂದು ಹಾಸಿಗೆ ಇಲ್ಲ ಹಾಗಾಗಿ ಇವನಿಗೆ ನಾವು ಏನನ್ನಾದರೂ ಸಹಾಯ ಮಾಡಿಬಿಡೋಣ ಹಾಗಾಗಿ ಬರುವಾಗ ಕಾರನ್ನು ನಿಲ್ಲಿಸಿದ ಅವನು ಮನೆಗೆ ಬರುವಾಗ ರಾತ್ರಿ ಸುಮಾರು 11 ಗಂಟೆ ಯಾಕಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವನು ತನ್ನಲ್ಲಿರುವ ಸಂಪತ್ತನ್ನು ದ್ವಿಗುಣಗೊಳಿಸಬಹುದಾದದ್ದು ಅಥವಾ 10 ಪಟ್ಟು 100 ಪಟ್ಟು ಮಾಡಬೇಕಾದಂತ ಚಿಂತನೆಯಲ್ಲಿ ಪ್ರತಿ ಕ್ಷಣವೂ ಇರಬಹುದಾದಂತಹ ಅವನು ಅವನಿಗೊಂದು 500 ರೂಪಾಯಿ ನೋಟನ್ನು ಕೊಟ್ಟ ಆ ಭಿಕ್ಷುಕನಿಗೆ ಅಪ್ಪ ನೀನು ಚೆನ್ನಾಗಿ ಆರಾಮಾಗಿ ಇದೆಯ ನಿನ್ನ ನೋಡೇ ಸಂತೋಷ ಆಯ್ತು ಇದರಿಂದ ಏನಾದ್ರೂ ನೀನು ವ್ಯವಸ್ಥೆ ಮಾಡಿಕೋ ಈ 500 ರನ್ನು 5000 5 ಕೋಟಿ 50 ಕೋಟಿ ಏನ್ ಬೇಕಾದ್ರೂ ಸಂಪಾದನೆ ಮಾಡಿ ಸಾಕಾಗ್ತದೆ ಇದರಿಂದ ನೀನು ಪ್ರಾರಂಭ ಮಾಡು ಅಂತ ಮರುದಿವಸ ಬಂದಾಗ ಸುಮಾರು 12 ಗಂಟೆಗಿಂತಲೂ ಮೇಲಾಗಿದೆ ಶ್ರೀಮಂತ ಬರುವಾಗ ಅವನಿಗೇನೋ ಅವತ್ತು ಬಹಳ ದೊಡ್ಡ ಮೀಟಿಂಗ್ ಅದೆಲ್ಲ ಮುಗಿಸಿಕೊಂಡು ಮನೆಗೆ ಬರುವಾಗ ಬಹಳ ಕಷ್ಟದಿಂದ ಬಂದಿದ್ದಾನೆ ನೋಡ್ತಾ ಇದ್ದಾನೆ ದಿನವೂ ಮಲಗಿ ನಿದ್ರೆ ಮಾಡ್ತಾ ಇರಬಹುದಾದ ಭಿಕ್ಷುಕ ಅವತ್ತೊಂದು ದಿವಸ ಸುಮ್ಮನೆ ಕುಳಿತಿದ್ದಾನೆ ಮೇಲೆ ಕೆಳಗೆ ನೋಡ್ತಾ ಆಶ್ಚರ್ಯ ಆಯ್ತು ತಾನು ಜೀವಮಾನದಲ್ಲೇ ಅವನು ನೋಡದೇ ಇರಬಹುದಾದಷ್ಟು 500 ರೂಪಾಯಿ ನೋಟನ್ನು ಅವನ ಕೈಯಲ್ಲಿಟ್ಟಿದ್ದೇನೆ ಬಹಳ ಸಂತೋಷದಿಂದ ನೆಮ್ಮದಿಯಿಂದ ನಿದ್ದೆ ಮಾಡಬೇಕಿತ್ತು ಯಾಕೆ ಎದ್ದು ಕುಳಿತಿದ್ದಾನೆ ಅಂತ ಇವನ ಕಾರು ಬಂದ ತಕ್ಷಣದಲ್ಲಿ ಅವನು ಕೈ ಮುಗಿದು ಎದ್ದಿಟ್ಕೊಂಡ ಯಾಕೋ ಇವನಿಗೆ ಅನಿಸಿತು ಒಂದು ಬಾರಿ ನಿಲ್ಲಿಸಿ ಕೊಡೋಣ ಡ್ರೈವರ್ ಅನ್ನು ತಟ್ಟಿ ನಿಲ್ಲಿಸಿದ ಗ್ಲಾಸ್ ಅನ್ನು ಹಿಡಿಸಿ ಕೇಳಿದೆ ಯಾಕೆ ನಿದ್ರೆ ಮಾಡ್ತಾ ಇಲ್ಲ ಸ್ವಾಮಿ ದಯಮಾಡಿ ನನಗೊಂದು ಉಪಕಾರ ಮಾಡಬೇಕು ನೀವು ಕೊಟ್ಟಿರುವ 500 ರೂಪಾಯಿನ ನೀವು ತಿರುಗಿ ತೆಗೆದುಕೊಳ್ಳಬೇಕು ಯಾಕೆ ಯಾಕೆ ಅಂತಂದ್ರೆ ಅದನ್ನ ಜೋಪಾನವಾಗಿಟ್ಟುಕೊಳ್ಬೇಕು ಅದನ್ನು ಇನ್ನೂ ವರ್ಧಿಸಬೇಕು ಎನ್ನುವಂತಹ ಚಿಂತನೆಯಲ್ಲಿ ತಲೆಯ ದಿಂಬಿನಲ್ಲಿ ಹರಕು ಬಟ್ಟೆಯ ಒಳಗಡೆ ಇಟ್ಟುಕೊಂಡು ಮಲಗಿದಾಗಲೆಲ್ಲ ಕಣ್ಣು ಮುಚ್ಚಿ ಇನ್ನೇನು ನಿದ್ರೆ ಬರಬೇಕು ಎನ್ನುವಾಗ ಆ ನೋಟಿಗೆ ಯಾರೋ ಕೈ ಹಾಕದಂತೆ ಭಾಸವಾಗ್ತದೆ ನನಗೆ ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದಿನವೂ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದೆ ಸ್ವಾಮಿ ಈ ನಿಮ್ಮ 500 ರೂಪಾಯಿ ನೋಟ ನನಗೆ ನಿದ್ರೆಯನ್ನು ಕಸಿಟ್ಟುಕೊಂಡಿತು ನಾಳೆ ಬೆಳಗ್ಗೆ ಭಿಕ್ಷೆ ಬೇಡುವುದು ಕಷ್ಟ ಯಾಕಂದ್ರೆ ನಿದ್ರೆಗಿಟ್ಟಾಗ ಚೆನ್ನಾಗಿ ಭಿಕ್ಷೆ ಬೇಡಲಿಕ್ಕೆ ಆಗೋದಿಲ್ಲ ದಯಮಾಡಿ 500 ರೂಪಾಯಿ ನೋಟನ್ನು ನೀವು ವಾಪಸ್ಸು ತೆಗೆದುಕೊಳ್ಳಿ ಈ ಕಥೆಯನ್ನು ಓದಿದಾಗ ನನಗೆ ಅನ್ನಿಸಿತು ನಾವು ನೋಡುವಂತಹ ಹೊರಗಿನ ಯಾವ ಪ್ರಪಂಚದಲ್ಲೂ ನಮ್ಮ ಜೀವನದ ನೆಮ್ಮದಿ ಅನ್ನೋದು ಅಡಗಿಲ್ಲ ಅದೆಲ್ಲವೂ ನಮ್ಮ ಮನಸ್ಸಿನ ನಮ್ಮ ಆಚಾರದ ವಿಚಾರದ ಒಳಗಡೆ ಇದೆ ನಾವು ಒಪ್ಪಿಕೊಳ್ಳಲೇಬೇಕಾದಂತಹ ಪ್ರತಿಯೊಂದು ಸತ್ಯ ಇದು ಹಾಗಾಗಿ ನಾವು ಗಮನಿಸಬೇಕಾದಂತಹ ಆಧುನಿಕತೆಯನ್ನಬಹುದಾದ್ರಲ್ಲಿ ಯಾವುದನ್ನು ನಾವು ಬಿಡಲಿಲ್ಲ ಒಂದು ಮನಸ್ಸಿಗೆ ನೆಮ್ಮದಿ ಎರಡನೇದು ಶರೀರಕ್ಕೆ ಆರೋಗ್ಯ ಅದರ ಜೊತೆಗೆ ಒಂದಷ್ಟು ವಸ್ತ್ರ ಉಡುಪುಗಳಲ್ಲಿ ವ್ಯತ್ಯಾಸವನ್ನ ಮಾಡಿಕೊಳ್ಳೋಣ ಯಾಕಂತಂದ್ರೆ ಹಿಂದಿನ ಆಗಾಗಲೆಲ್ಲ ನನಗೆ ಅನಿಸ್ತಾ ಇದೆ ಇತ್ತಿತ್ತಲಾಗಿ ನಾವು ನೋಡುವಂತಹ ಬಟ್ಟೆಯ ಫ್ಯಾಷನ್ಗಳೆಲ್ಲ ನೀವೆಲ್ಲ ಹಿರಿಯರು ಹಿಂದಿನ ಕಾಲದಲ್ಲಿ ನೋಡ್ಕೊಂಡು ಬಂದಿದ್ದೀರಿ ಹೆಸರೊಂದೇ ಬದಲಾವಣೆ ಆಗಿದೆ ಫ್ಯಾಷನ್ ಬದಲಾವಣೆ ಆಗಲಿಲ್ಲ ಹೆಸರು ಯಾಕಂದ್ರೆ ನಾನು ನೋಡಲೇ ಇಲ್ಲ ಆ ತರದ್ದನ್ನು ಹಾಗಾಗಿ ನಮಗೆ ಹೊಸ ಹೆಸರಿನಿಂದ ಆ ತರದ್ದನ್ನ ತೋರಿಸಿದ್ದಾರೆ ಇದು ಆಧುನಿಕತೆ ಅಂತ ಯಾಕೆ ಇದನ್ನು ನಾನು ನೆನಪಿಸಬೇಕು ಅಂತಂದ್ರೆ ಯಾವ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಇಂದ್ರಕೀಲ ಪರ್ವತದಲ್ಲಿ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಬಹುದಾದ ಅಥವಾ ವರವಾಗಿ ಕೊಡಬಹುದಾದಂತಹ ಸಂದರ್ಭದಲ್ಲಿ ಮುಖಾಸುರ ಎನ್ನಬಹುದಾದಂತಹ ರಾಕ್ಷಸನನ್ನ ಈ ಅರ್ಜುನನ ಬಾಣವು ಮತ್ತು ಪರಮೇಶ್ವರನ ಬಾಣವು ಎರಡು ಕಡೆಯಿಂದ ಬಂದು ಚುಚ್ಚಿ ಸಾಯಿಸಿದ್ದಲ್ಲ ಆಗ ಆ ಸತ್ತಿರುವಂತಹ ಮುಖಾಸುರ ಅಂತಂದ್ರೆ ಹಂದಿಯ ಕುರಿತಾಗಿ ಬರೆದಿದ್ದಾರೆ ಘರಟ್ಟ ಯಂತ್ರಾಂತರಗತವತ್ ನಿಷ್ಪಿಷ್ಟೋ ಮಮಾರ ಅಂತಂದ್ರೆ ನಾವು ಹೇಗೆ ಕಬ್ಬಿನ ಗಾಣದಲ್ಲಿ ಕಬ್ಬನ್ನ ಕೊಟ್ಟು ಅದನ್ನ ರಸವಾಗಿ ತೆಗಿತೇವೆಯೋ ಅಥವಾ ಹಿಟ್ಟಿನ ಗಿರಣಿಯಲ್ಲಿ ಹೇಗಿದ್ದೇವೆ ಧಾನ್ಯವನ್ನ ಹಾಕಿ ಮೇಲ್ಗಡೆಯಿಂದಲೂ ಕೆಳಗಡೆಯಿಂದಲೂ ಅದು ಒತ್ತುವಿಕೆಯಿಂದ ಅದು ಹೇಗೆ ಅದು ಹಿಟ್ಟಾಗಿ ಪರಿಣಮಿಸುವಂತಹ ವ್ಯವಸ್ಥೆಯನ್ನು ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆಯೋ ಆ ಹಿಟ್ಟಾಗಿಸಬಹುದಾದಂತಹ ವ್ಯವಸ್ಥೆಯನ್ನ ಈಗ 5,500 ವರ್ಷಗಳಿಗಿಂತ ಹಿಂದಿನ ಮಹಾಭಾರತದಲ್ಲಿ ಉಲ್ಲೇಖ ಇರಬಹುದಾದದ್ದು ಘರಟ್ಟ ಯಂತ್ರಾಂತರಗತವತ್ ನಿಷ್ಪಿಷ್ಟೋ ಮಮಾರ ಹೀಗೊಂದು ವಾಕ್ಯವನ್ನ ಮಹಾಭಾರತದಲ್ಲಿ ನೋಡಿದಾಗ ನನಗೆ ಅನ್ನಿಸಿತು ಆಗಲೂ ಆಧುನಿಕತೆ ಇತ್ತು ಶಬ್ದಗಳು ಭಿನ್ನವಾಗಿದ್ದವು ಯಾಕೆಂತಂದ್ರೆ ಪುರಾಣದಲ್ಲಿ ಒಂದು ಮಾತು ಬರ್ತದೆ
ಯಾವ ವ್ಯಕ್ತಿ ಕೇವಲ ತನ್ನ ಕುಟುಂಬವೊಂದನ್ನೇ ಗಮನಿಸಿಕೊಂಡು ಜೀವನವನ್ನು ಮಾಡ್ತಾನೆಯೋ ಅವನು ಘಟಿಯಂತ್ರವದು ಅಂತ ವಿವರಣೆಯನ್ನು ಕೊಡ್ತಾರೆ. ಘಟಿ ಅಂತ ಅಂದ್ರೆ ಗಡಿಯಾರ ಅಂತ. ಗಡಿಯಾರದ ಮುಳ್ಳುಗಳು ತಾನು ತಿರುಗದಷ್ಟು ಯಾರೂ ತಿರುಗಲಿಕ್ಕೆ ಸಾಧ್ಯವಿಲ್ಲ, ಏನು ಪ್ರಯೋಜನ ಇಲ್ಲ. ತಿರುಗುವುದೇ ಕೆಲಸ ಪಾಪ, ಅದರಿಂದ ಅಲ್ಲೇ ತಿರುಗಬೇಕು ಅಲ್ಲೇ ತಿರುಗಬೇಕು, ಏನು ಪ್ರಯೋಜನ ಇಲ್ಲ. ಹಾಗೆ ಯಾವ ವ್ಯಕ್ತಿ ತನ್ನ ಜೀವನದ ನಿಜವಾದಂತಹ ಉದ್ದೇಶವನ್ನು ಅರಿಯದೆ ಕೇವಲ ಲೌಕಿಕವಾದಂತಹ ಬದುಕನ್ನೇ ದೊಡ್ಡದು ಎನ್ನುವಂತಹ ಭ್ರಾಂತಿಯಲ್ಲಿ ತಿರುಗುತ್ತಾನೋ ಅವನು ಘಟಿಯಂತ್ರದ ಒಳಗಡೆ ಇರುವ ಮುಳ್ಳಿನಂತೆ, ಅಂದ್ರೆ ತಿರುಗುದೇ ಕೆಲಸ ಬಿಟ್ರೆ ಇನ್ನೇನು ಪ್ರಯೋಜನ ಇಲ್ಲ ಅಂತ ಪುರಾಣದಲ್ಲಿ ವರ್ಣನೆ ಮಾಡಿದ್ರು. ಆಗಲೆಲ್ಲ ನನಗೆ ಅನ್ನಿಸುವಂತದ್ದು, ಆಧುನಿಕತೆ ಅಂತ ನಾವು ಈಗ ಭಾವಿಸುವಂತಹ ಯಾವ ವಿಷಯಗಳೂ ಕೂಡ ಹಿಂದಿನ ಕಾಲವನ್ನ ಬಿಟ್ಟು ಇರಬಹುದಾದದ್ದಲ್ಲ, ಅದರೊಳಗೆ ವ್ಯತ್ಯಾಸ ಇರಬಹುದಾದದ್ದು ಹೆಸರುಗಳು ಮಾತ್ರ. ಹಾಗಾಗಿ ಆಧುನಿಕತೆಯನ್ನು ಒಂದು ಸ್ವಲ್ಪ ಚಿಂತನೆ ಮಾಡಿಬಿಡೋಣ. ಯಾಕಂದ್ರೆ ಅಧ್ಯಾತ್ಮ ಎಷ್ಟು ಸತ್ಯ ಎಷ್ಟು ಬೇಕು ಯೋಗ್ಯವೋ ಎನ್ನುವಾಗ ಆಧುನಿಕತೆ ಎನ್ನಬಹುದಾದದ್ದು ಏನು? ಹಾಗಾದರೆ ಆಧುನಿಕತೆ ಎನ್ನಬಹುದಾದದ್ದು ಮೊದಲೇನಾಗಿ ನಾವು ಗಮನಿಸಬಹುದಾದದ್ದು, ನಮ್ಮ ನಮ್ಮ ಆತ್ಮೀಯ ಸಂಬಂಧಗಳನ್ನು ದೂರ ಮಾಡಿಕೊಂಡಿದ್ದೇವೆ. ಮಾವನೋ ಅಕ್ಕನೋ ಬಾವನೋ ತಂಗಿಯೋ ಹೀಗೆ ಕರೆಯುವುದನ್ನೆಲ್ಲ ಬಿಟ್ಟು ಸಾರ್ವತ್ರಿಕವಾಗಿ ಅಂಕಲ್ಲು ಮತ್ತು ಆಂಟಿಯನ್ನಾಗಿಸಿದ್ದೇವೆ. ಹೌದಲ್ಲ, ಅಂಕಲ್ಲು ಮತ್ತು ಆಂಟಿ, ಇದು ಆಧುನಿಕತೆಯ ಮೊದಲನೇ ವ್ಯವಸ್ಥೆ, ನಡವಳಿಕೆಯಲ್ಲಿ ಆದಂತಹ ಬದಲಾವಣೆಯನ್ನು. ಯಾರ ಮನೆಗೆ ಬೇಕಾದರೂ ಆತ್ಮೀಯವಾಗಿ ನಾವು ಹೋದಾಗ ನಮ್ಮನ್ನ ಅಕಸ್ಮಾತ್ ಆಗತಃ ಅತಿಥಿ, ಕರೆಯದೇ ಬಂದವನನ್ನ ಅತಿಥಿ ಅಂತೆ ಶಾಸ್ತ್ರ ಪರಂಪರೆ ವರ್ಣನೆ ಮಾಡಿದೆ. ಹಾಗೆ ಬಂದವರು ಸತ್ಕಾರ ಮಾಡಬಹುದಾದಂತಹ ಈ ಭಾರತೀಯ ಪರಂಪರೆಯನ್ನ ಹೊರತುಪಡಿಸಿ ನಾವೀಗ ನಾನು ನಿಮ್ಮ ಮನೆಗೆ ಬರಲ ನಿಮ್ಮ ಮನೆಗೆ ಬರಲ ಅಂತ ನಾವು ಪೂನಾಯಿಸಿಕೊಂಡು ನಿಮಗೆ ಪುರುಸುತ್ತಿದ್ದ ದಿವಸ ನಾವು ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಬರಬಹುದಾದದ್ದು ಒಂದು ತರದ ಆಧುನಿಕತೆ ಎನ್ನುವ ಭ್ರಾಂತಿಗೆ ಬಂದಿದ್ದೇವೆ. ಅದರ ಜೊತೆಯಲ್ಲಿ ಕಾಲುಗಳಿಗೆ ಪಾದರಕ್ಷೆ ಇಲ್ಲದೆ ಮನೆಯ ತೋಟವನ್ನು ಗದ್ದೆಯನ್ನು ಇತ್ಯಾದಿಗಳನ್ನು ಓಡಾಡಿಕೊಂಡು ಮನೆಯ ಕೆಲಸವನ್ನೂ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಇಟ್ಟುಕೊಂಡಿರಬಹುದಾದಂತಹ ವ್ಯವಸ್ಥೆಗಳನ್ನ ಸ್ವಲ್ಪ ಬದಲಾಯಿಸಿಕೊಂಡು ಇರುವಷ್ಟು ಕಾಲ ಮನೆಯಲ್ಲಿ ಆರಾಮಾಗಿರೋದು, ಆನಂತರ ಆರೋಗ್ಯ ಹಾಳಾದ್ಮೇಲೆ ಆರೋಗ್ಯದ ಉತ್ಪತ್ತಿಗಾಗಿಯೇ ವಾಕಿಂಗ್ ಹೋಗೋದು ಅಥವಾ ಜಿಮ್ಮಿಗೆ ಹೋಗೋದು ಅಥವಾ ವ್ಯಾಯಾಮ ಶಾಲೆಗಳಿಗೆ ಹೋಗಿ ದುಡ್ಡು ಕೊಟ್ಟು ವ್ಯಾಯಾಮ ಮಾಡಿಕೊಂಡು ಬರೋದು, ಇದೊಂದು ತರದ ಆಧುನಿಕತೆ. ಅದರ ಜೊತೆಯಲ್ಲಿ ಹತ್ತಿರದ ಊರುಗಳಿಗೆ ಅಥವಾ ಹತ್ತಿರದ ಪ್ರದೇಶಗಳಿಗೆ, ನಿಮಗಂತೂ ಇಲ್ಲಿ ಪೇಟೆಗೆ ಹೋಗಬೇಕು ಅಂತ ಹತ್ತಿರದ ವ್ಯವಸ್ಥೆಗಳಿಗೆ ನಾವು ಆರಾಮಾಗಿ ನಡ್ಕೊಂಡು ಹೋಗಿ ಬರ್ತಿದ್ವಿ. ಈಗ ಹಾಗಲ್ಲ, ಈ ವಾಹನ ಎನ್ನುವುದಲ್ಲಿ ತಿರುಗಿಸಿಕ್ ಬರಲೇಬಾರದು. ಆ ತೆರನಾದಂತಹ ದೊಡ್ಡ ದೊಡ್ಡ ವಾಹನಗಳಲ್ಲಿ ಎಲ್ಲೋ ಹೋಗಿ ಬರಬಹುದಾದದ್ದು, ಹೋಗಬಹುದಾದಂತಹ ನಮ್ಮೊಬ್ಬರಿಗಾಗಿ ದೊಡ್ಡದಾದಂತ ಒಂದು ವಾಹನವನ್ನ ಅಲ್ಲಿರುವ ಪ್ರದೇಶವನ್ನ ಪಾರ್ಕಿಂಗ್ ಲಾಟ್ ಅನ್ನು ತುಂಬಿಸಬಹುದಾದದ್ದು ನಮ್ಮಲ್ಲಿ ರೀತಿಯಲ್ಲಿ ನಮ್ಮ ಚಿಂತನೆಯಲ್ಲಿ ಅದು ಆಧುನಿಕತೆ. ಈಗ ಒಂದು ಬಾರಿ ನಮ್ಮನ್ನು ನಾವು ಕೇಳಿಕೊಂಡ್ರೆ ಅದು ರಾಷ್ಟ್ರಕ್ಕೆ ಬಹಳ ನಷ್ಟವಾಗಬಹುದಾದದ್ದು. ಒಬ್ಬನಿಗಾಗಿ ಅಷ್ಟೆಲ್ಲ ಖರ್ಚು ಮಾಡಬೇಕಲ್ಲ, ಅಷ್ಟೆಲ್ಲ ಜಾಗವನ್ನ. ಯಾಕಂದ್ರೆ ಮದುವೆ ಮುಂಜಿ ಇತ್ಯಾದಿಗಳ ಕಾರ್ಯಕ್ರಮಗಳಿಗೆ ಒಂದು ಸಂತೋಷ, ನಿಮಗೆ ಇಲ್ಲಿ ಜಾಗವೇ ಇಲ್ಲ, ಹಾಗಾಗಿ ಯಾರು ಕಾರ್ಗೀರ್ ತರುವುದಿಲ್ಲ. ಅದ್ ತಂದ್ರೆ ಯಾಕಂದ್ರೆ ಮತ್ತೆ ಒಂದು ಕ್ಷಣ ನಿಲ್ಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ವಿಚಾರ ಮಾಡಿ ನೋಡಿ, ಎಷ್ಟು ಜನ ಊಟೋಪಚಾರಕ್ಕೆ ನಾವು ಅತಿಥಿಗಳ ಸತ್ಕಾರವನ್ನು ಮಾಡಬೇಕು, ಅದಕ್ಕಿಂತ ಹೆಚ್ಚು ವಾಹನಗಳಿಗೆ ವ್ಯವಸ್ಥೆ ಮಾಡಬೇಕು. ಇದೊಂದು ತರದ ಆಧುನಿಕತೆ ಎನ್ನುವಂತಹ ಭ್ರಾಂತಿಯಲ್ಲಿದ್ದೆ. ಅದರ ಜೊತೆಯಲ್ಲಿ ನಿತ್ಯವೂ ಕೂಡ ನಮ್ಮ ಭಾರತೀಯ ನಮ್ಮ ಪ್ರದೇಶದ ವಾತಾವರಣಕ್ಕೂ ಪರಿಸರಕ್ಕೂ ಹೊಂದಿಕೆಯಾಗಬಹುದಾದಂತಹ ಬಟ್ಟೆಯನ್ನು ತೊಡುವುದರ ಹೊರತಾಗಿ ಪರದೇಶದ ಬಟ್ಟೆಗಳನ್ನೇ ತೊಟ್ಟು ಇದು ಒಂದು ತರದ ವಿಶೇಷವಾದಂತಹ ರೀತಿ ನೀತಿಗಳು ಎನ್ನುವಂತಹ ತೋರಿಸಿಕೊಳ್ಳುವ ಭ್ರಾಂತಿಯ ಒಂದಷ್ಟು ಆಧುನಿಕತೆ. ಕೈಗಳಲ್ಲಿ ಊಟ ಮಾಡಬಹುದಾದಂತಹ ತಿಂಡಿಯನ್ನು ತಿನ್ನಬಹುದಾದಂತಹ ಅತಿ ಉತ್ತಮವಾದ ಅತಿ ಶುದ್ಧತೆಯನ್ನ ಮರೆತು ಹತ್ತಾರು ಬಾರಿ ಬಾಯಿಯ ಒಳಗಡೆ ನಾಲಿಗೆಯಿಂದ ಚೀಪಿ ಚೀಪಿ ಇಟ್ಟಿರಬಹುದಾದಂತಹ ಯಾರದ್ದೋ ಮನೆಯ ಚಮಚದನ್ನ ಸ್ಪೂನ್ ಅನ್ನ ಅದರಿಂದ ತಿನ್ನೋದು ಅತಿಯಾದ ಆಧುನಿಕತೆ ಎನ್ನಬಹುದಾದಂತಹ ನಮ್ಮ ಆತ್ಮೀಯ ಒಂದು ಬಾರಿ ಕಲ್ಪನೆ ಮಾಡಿಕೊಂಡು ನೋಡಿ, ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಕೈಯಿಂದ ಊಟ ಮಾಡಿದರೆ ಅಥವಾ ಕಚ್ಚಿ ನೀರನ್ನು ಕುಡಿದಾಗ ಸಿಗುವ ಆಪ್ಯಾಯತೆ ಎನ್ನಬಹುದಾದದ್ದು ಈ ತರನಾದದ್ದರಿಂದ ಸಿಗುವುದೇ ಇದೆ. ಆದರೂ ಕೂಡ ನನ್ನ ಆಧುನಿಕತೆ ಅಂತ ಅಂದುಕೊಂಡಿದ್ದೇನೆ. ಇಷ್ಟೆಲ್ಲ ಮಾಡಿದರ ಪರಿಣಾಮ ಏನು ಕೇಳಿದ್ರೆ, ದಿನದಿಂದ ದಿವಸಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಪೇಟೆ ಪೇಟೆಗಳಲ್ಲಿ ಹೊಸದಾದಂತಹ ವೈದ್ಯ ಶಾಲೆಗಳು ಆಸ್ಪತ್ರೆಗಳು ಉತ್ಪತ್ತಿಯಾಗಿದ್ದಾವೆ. ಆಗಲೆಲ್ಲ ನಿನ್ನೆ ಯಾರದ್ದೋ ಜೊತೆಯಲ್ಲಿ ಮಾತನಾಡುವಾಗ ಹೇಳಿದ್ದೆ, ಆಗಲೆಲ್ಲ ನಾವು ಚಿಕ್ಕವರಿರುವಾಗ ಆಸ್ಪತ್ರೆಗಳಿಗೆ ಜ್ವರ ಬಂದಿದೆ ಅಂತ ಹೊರಟರೆ ಅಲ್ಲೊಂದು ಬಾಟ್ಲಿ ತಂದಿದ್ದೆ ಅಂತ ಕೇಳ್ತೇವೆ. ನಿಮ್ಗೆಲ್ಲರಿಗೂ ಹಿರಿಯರಿಗೂ ಈ ವಿಷಯಗಳು ಗೊತ್ತಿದೆ. ಬಾಟ್ಲಿ ತಂದಿದ್ದೆ ಅಂತ ಕೇಳ್ತೇವೆ, ಕೊಟ್ರೆ ಆಗಿತ್ತು ಇಲ್ಲೇ ಒಂದು ಕೊಡ್ತೇ ಕುಡಿ ಅಂತ ಒಂದು ತರದ ಕೆಂಪು ಬಣ್ಣದ ಅಥವಾ ಗುಲಾಬಿ ಬಣ್ಣದ ಔಷಧ, ಕುಡಿ ಮತ್ತು ಸಿಹಿ ಮಿಶ್ರಿತವಾಗಿರಬಹುದಾದದ್ದು. ಅದನ್ನು ಕುಡಿದು ಬಿಟ್ಟರೆ ಒಂದು ಮೂರು ಹೊತ್ತು ನಾಲ್ಕು ಹೊತ್ತು ಅಷ್ಟಕ್ಕೆ ಆ ಬಾಟ್ಲಿಯಲ್ಲಿ ಆ ಔಷಧವನ್ನು ಹಾಗೆ ಇಟ್ಕೊಂಡ್ರು ಆಗಿತ್ತು. ಅಷ್ಟಕ್ಕೆ ಎಲ್ಲ ಜ್ವರಗಳು ಕೆಮ್ಮು ನೆಗಡಿ ಯಾವುದೂ ಇಲ್ಲದೆ ಇರುವಂತೆ ಅದು ಪರಿಪೂರ್ಣವಾಗಿ ನಾವು ಶುದ್ಧರಾಗಿ ಆರೋಗ್ಯದಿಂದ ಕೂಡ್ತೀವಿ.
ಜ್ವರ ಬಂದಿದೆ ಎನ್ನಬಹುದಾದದರ ಮೇಲೆ PhD ನೂರಾರು ಮಾಡಬಹುದು. ಯಾಕೆಂದರೆ ಒಬ್ಬರ ಜ್ವರ ಎನ್ನುವುದು ಕನಿಷ್ಠ ಪಕ್ಷ ಒಂದು 15-20 ದಿವಸಗಳ ಕಾಲದವರೆಗೆ ಪೇಟೆಗಳಲ್ಲಿ ಇರುವಂತಹ ಯಾವ ಯಾವುದೋ ಮಷಿನ್ಗಳಿಗೆ ಯಾವ ಯಾವುದೋ ವ್ಯಕ್ತಿಗಳಿಗೆ ಜೀವನದ ಆಧಾರವಾಗಿ ನಿಲ್ತಾ ಇದೆ. ಇದನ್ನು ನಾವು ಆಧುನಿಕತೆ ಅಂತ ಅಂದುಕೊಂಡಿದ್ದೇವೆ. ನಾವು ಹಾಕುವಂತಹ ಪಾದರಕ್ಷೆಗಳನ್ನ AC ಹವಾನಿಯಂತ್ರಿತವಾದಂತಹ ಕೊಠಡಿಯಲ್ಲಿ ಹೋಗಿ ಸಾವಿರ ರೂಪಾಯಿಗಳನ್ನು ಕೊಟ್ಟು ನಾವು ಅದನ್ನು ಖರೀದಿ ಮಾಡಿಕೊಂಡು ಬರಬಹುದಾದದ್ದು, ಅದರ ಜೊತೆಗೆ ಅದನ್ನು ಹಲವಾರು ಮಂದಿಗೆ ಅದನ್ನು ಪ್ರದರ್ಶಿಸಬಹುದಾದದ್ದು ಆಧುನಿಕತೆ ಅಂತ ಅನ್ನಿಸಿತು. ನಾವು ದಿನನಿತ್ಯ ಊಟ ಮಾಡಬಹುದಾದ ತಿಂಡಿ ತಿನ್ನಬಹುದಾದಂತಹ ತರಕಾರಿಯೋ ಹಣ್ಣು ಅಥವಾ ದೇವರಿಗೆ ಅರ್ಚನೆ ಮಾಡಬಹುದಾದಂತಹ ಹೂವೋ ಪತ್ರೆಯೋ ತುಳಸಿಯೋ ಈ ಎಲ್ಲವನ್ನು ಕೂಡ ಇಲ್ಲೇ ಪೇಟೆಯಲ್ಲಿ ಈ ಕೊಚ್ಚೆ ಪಕ್ಕದಲ್ಲಿ ಇಟ್ಟುಕೊಂಡಿರುವುದನ್ನು ತಂದುಕೊಂಡು ಇದು ಹೈಜನಿಕ್ ಎನ್ನುವುದಾಗಿ ತಿನ್ನಬಹುದಾದದ್ದನ್ನು ಆಧುನಿಕತೆ ಅಂದುಕೊಂಡಾಯಿತು. ನನಗೆಲ್ಲ ಹೀಗೆ ಅನಿಸುವಂತದ್ದು, ನೀವು ನನಗಿಂತ ಬಹಳ ಹಿರಿಯರಿದ್ದೀರಿ, ಇವನೇನನ್ನೋ ಕರೆಸಿ ನಾವು ಬಯಸ್ಕೊಂಡಂಗಾಯ್ತು ಅಂತ ಅಂದ್ಕೊಳ್ಳೋದು ಬೇಡ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ಆಧುನಿಕತೆ ಎನ್ನಬಹುದಾದದ್ದು ಕನ್ನಡಕ ಅದು ಕೆಂಪು ಬಣ್ಣವು ಹಸಿರು ಬಣ್ಣವು ಯಾವುದೋ ಬಣ್ಣ, ಅದರಿಂದ ನೋಡಿದರೆಲ್ಲವೂ ಹಾಗೆಯೇ ಕಾಣುತ್ತದೆ. ಹಾಗಾಗಿ ಅಧ್ಯಾತ್ಮ ಎನ್ನುವುದನ್ನು ಒಂದು ಬಾರಿ ಚಿಂತನೆ ಮಾಡಿಬಿಡೋಣ. ಅಧ್ಯಾತ್ಮದಲ್ಲಿ ನಮಗೆ ಹೇಳಿರುವಂತದ್ದು ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ದೇವರನ್ನ ಧ್ಯಾನ ಮಾಡು. ಯಾಕೆ ಧ್ಯಾನ ಮಾಡಬೇಕು, ಏನು ಪ್ರಯೋಜನ ದೇವರನ್ನೇ ಧ್ಯಾನ ಮಾಡಿದ್ದರಿಂದ? 500 ವರ್ಷಗಳ ನಂತರದಲ್ಲಿ ಶ್ರೀರಾಮನನ್ನ ಕುಳ್ಳಿರಿಸಿದ್ದರಿಂದ ನಮಗೇನು ಹೊಟ್ಟೆ ತುಂಬಿತಾ ಅಂತ ಕೇಳಿದವರನ್ನ ದಿನನಿತ್ಯ ಪತ್ರಿಕೆಯಲ್ಲಿ ಓದುತ್ತಾ ಇದ್ದೇವಲ್ಲ. ಹಾಗಾಗಿ ನಮಗೇನು ದೇವರ ಧ್ಯಾನದಿಂದ ನಂಬಿಕೆ ಎನ್ನಬಹುದಾದದ್ದು ಅಥವಾ ಮಾನಸಿಕವಾದಂತಹ ಶಾರೀರಿಕವಾದಂತಹ ಆರೋಗ್ಯವೋ ನೆಮ್ಮದಿಯೋ ಎಲ್ಲಿಂದ ದೊರಕಿತ್ತು ಎನ್ನಬಹುದಾದದ್ದು ಮೊದಲನೇ. ಇದು ಅಧ್ಯಾತ್ಮದ ಮೂಲ ವಿಷಯ. ಯಾಕಂದ್ರೆ ಬೆಳಗ್ಗೆ ಬೇಗ ಹೇಳಬೇಕು, ದೇವರನ್ನು ಧ್ಯಾನ ಮಾಡಬೇಕು. ಅಧ್ಯಾತ್ಮ ಆರಂಭವಾಗುವುದೇ ಅಲ್ಲಿಂದ. ಹಾಸಿಗೆ ಮೇಲಿರುವಂತಹ ವ್ಯಕ್ತಿಯು ಎಚ್ಚರವಾದ ತತ್ಕ್ಷಣದಲ್ಲಿ ದೇವಂ ವಾ ವಂದ್ಯ ಅಂತ ಪ್ರಾರಂಭವಾದ ದೇವರನ್ನ ನಮಿಸಬೇಕು. ಭಗವಂತ ಇನ್ನೂ ಒಂದು ದಿವಸ ಕೊಟ್ಟು ಬಿಟ್ಟಿಯಲ್ಲ ನನ್ನಂತಹ ಸಾಮಾನ್ಯನಿಗೆ, ಇದು ಒಂದು ಕೊಡುಗೆ ನಿನ್ನದು ಅಂತ ಅವನನ್ನು ಅಭಿನಂದಿಸಿ ಪುನಃ ಕೈಗಳನ್ನು ಉಜ್ಜಿ ಭಗವಂತನ ಮನಸ್ಸಿನ ನೆನಪಿಸಿಕೊಂಡು ಕಣ್ಣುಗಳಿಗೆ ಮುಟ್ಟಿಕೊಂಡು ಮತ್ತೆ ಭೂಮಿಯನ್ನ ಕೈ ಮುಗಿದು ಪ್ರಾರ್ಥಿಸಿ ಕಾಲುಗಳನ್ನ ಭೂಮಿಗಿಟ್ಟು ಏಳಬೇಕು. ಇದರ ಪ್ರಕರಣ ಪ್ರಾರಂಭವಾಗಿದೆ. ಇದೆಲ್ಲ ಅಧ್ಯಾತ್ಮದ ಮೂಲ ವಿಷಯಗಳು. ಅಂತಂದ್ರೆ ಅಧ್ಯಾತ್ಮವನ್ನು ಹೋಗಿ ತಲುಪಬೇಕು ಅಂತಾದ್ರೆ ದಾರಿ ಎನ್ನುವುದು ಇದೇ ದಾರಿ, ಇದರ ಹೊರತಾದಂತಹ ದಾರಿ ಎನ್ನುವುದಿಲ್ಲ. ಈ ಅಧ್ಯಾತ್ಮದ ಮುಂದುವರೆದಂತಹ ವಿಭಾಗ ದೇವರನ್ನ ಜಪ ತಪ ಧ್ಯಾನ ಇತ್ಯಾದಿಗಳಿಂದ ನಾವು ಮೆಚ್ಚಿಸತಕ್ಕದ್ದು. ಈ ಮೆಚ್ಚಿಸಬೇಕು ಅಂತಾದ್ರೆ ನಾವು ಹೇಗಿರಬೇಕು? ಬಹುಕಾಲದವರೆಗೆ ಹೀಗೆ ಕೂತ್ಕೊಂಡಿರಬೇಕು, ಹಾಗೆ ಕೂತ್ಕೊಂಡಿರಬೇಕು, ಏನೇನೋ ಆಸನಗಳನ್ನ ಪದ್ಮಾಸನವೇ ಮೊದಲಾದವುಗಳನ್ನು ನಾವು ಆಚರಿಸಬೇಕು. ಹೀಗೆಲ್ಲ ನಿಯಮವನ್ನು ಬರೆದು ಹೀಗೆ ಕೂತ್ಕೊಂಡ್ರೆ ಮಾತ್ರ ದೇವರು ಕಾಣ್ತಾರೆ. ದೇವರನ್ನು ಕಂಡವರು ಮಾತ್ರ ಇದು ಹೇಳಿದ್ದಲ್ಲ, ದೇವರನ್ನು ಕಾಣಲಿ ಅಂತ ಪ್ರಯತ್ನ ಪಡ್ತಾ ಇದ್ದವರು ಹೇಳಿದ್ದು ಇದೇ ವ್ಯವಸ್ಥೆ. ಹಾಗಾಗಿ ನಾನು ಇವತ್ತೇ ದಿವಸ ಈ ಪಟ್ಟಿಯನ್ನು ಎದುರುಗಡೆ ತೆಗೆದಿಟ್ಟುಕೊಂಡಿರೋ ಕಾರಣವೇ ಅದು. ಒಂದನ್ನ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಬೇಕು, ಯಾವುದು ಅಂತಂದ್ರೆ ಅದು ಆಧುನಿಕತೆ ಇರಲಿ, ಅಧ್ಯಾತ್ಮವಿರಲಿ, ಅಥವಾ ಜಪತಪ ನಿಯಮ ಅನುಷ್ಠಾನಗಳಿರಲಿ, ಎಲ್ಲದರ ಒಂದೇ ಒಂದು ಉತ್ತರ, ನಾವು ನೆಮ್ಮದಿಯಿಂದ ಬದುಕನ್ನು ಸಾಗಿಸಬೇಕು. ನಮ್ಮ ಜೀವನ ಯಾವುದೇ ಆರೋಗ್ಯದ ತೊಂದರೆಗಳಿಲ್ಲದೆ ಯಾರಿಂದಲೂ ನಮಗೂ ನಮ್ಮಿಂದ ಯಾರಿಂದಲಿಗೂ ತೊಂದರೆ ಆಗದೇ ಇರುವಂತ ನಮ್ಮ ಜೀವನ ಎನ್ನುವುದು ನಾವು ನಡೆಸಿಕೊಂಡು ಬರಬೇಕು. ಇತ್ಯಾದಿಗಳ ಕುರಿತಾಗಿ ಆಧುನಿಕತೆಯೂ ಮತ್ತು ಅಧ್ಯಾತ್ಮವು ಅಂದಿನಿಂದ ಹೊರಟಿದೆ ಎನ್ನುವುದು ನನ್ನ ಭಾವನೆ. ಹಾಗಾಗಿ ಎರಡೂ ತರದ ಆಚರಣೆಗಳ ಮೂಲ ಉದ್ದೇಶ ನಮ್ಮ ಆರೋಗ್ಯ ಮತ್ತು ನಮ್ಮ ನೆಮ್ಮದಿ. ಯಾಕಂದ್ರೆ ಯಾವ ಸಂಪತ್ತು ನಮ್ಮ ಜೊತೆಯಲ್ಲಿ ಬರಲಿಕ್ಕಿಲ್ಲ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ಹಿರಿಯರಿದ್ದೀರಿ, ತಮಗೆಲ್ಲರಿಗೂ ಗೊತ್ತಿದೆ, ನಾವು ದುಡಿದ ಸಂಪತ್ತು ನಮ್ಮ ಜೊತೆಗೆ ಇರೋದಿಲ್ಲ. ನಾವು ಕಟ್ಟಿಕೊಂಡ ಹೆಂಡತಿಯೋ ಮದುವೆಯಾದ ಗಂಡನೋ ಮಕ್ಕಳೋ ನಾವು ಕಟ್ಟಿಸಿರುವ ಮನೆಯೋ ವಸ್ತು ವಾಹನ ವಜ್ರ ವೈಡೂರ್ಯಗಳು ಇದಾವುದು ನಮ್ಮ ಜೊತೆಗೆ ಬರುವಂತದ್ದಲ್ಲ. ನಾವು ದಿನನಿತ್ಯವೂ ಕನ್ನಡಿಯಲ್ಲಿ ನೋಡಿ ಇಷ್ಟು ಸುಂದರ ಅಷ್ಟು ಸುಂದರ ಅಂತ ಭ್ರಾಂತಿಯಲ್ಲಿ ಉದ್ದಬಹುದಾದ ನಮ್ಮ ಮುಖವೋ ನಮ್ಮ ಶರೀರವೋ ಇದಾವುದು ನಮ್ಮ ಜೊತೆಯಲ್ಲಿ ಬರುವುದು ಅಲ್ಲವೇ ಅಲ್ಲ. ಶರೀರವನ್ನು ಮೂರು ತೆರನಾಗಿ ವಿಭಾಗ ಮಾಡಿದ್ದಾರೆ, ಮಲ ಶರೀರ, ಭಸ್ಮ ಶರೀರ, ಅದರ ಜೊತೆಯಲ್ಲಿ ನಾವು ಪ್ರಾಣಿ ಶರೀರ ಅಂತಂದ್ರೆ ಅದನ್ನ ಎಸೆಯಬಹುದಾದದ್ದು ಎನ್ನುವಂತಹ ಅರ್ಥದಲ್ಲಿ ಹೀಗೆ ನೆನಪಿಸಿಕೊಂಡ್ರೆ ಗೊತ್ತಾಗಿ ಬಿಡುತ್ತದೆ. ಮಲ ಶರೀರ ಅಂತಂದ್ರೆ ಭೂಮಿಯಲ್ಲಿ ಶರೀರವನ್ನು ಹೂಡಿದ ಮೇಲೆ ಕ್ರಿಮಿ ಶರೀರ, ಮಲ ಶರೀರ ಮತ್ತು ಭಸ್ಮ ಶರೀರ ಅಂತ. ಕ್ರಿಮಿಗಳಿಂದ ನಮ್ಮ ಶರೀರ ಎನ್ನುವುದು ಮಣ್ಣಿನಲ್ಲಿ ಮಣ್ಣಾಗಬಹುದಾದಂತಹ ಒಂದು ವಿಧಾನ. ಇನ್ನೊಂದು ವಿಧಾನ, ಅದನ್ನು ತೆಗೆದುಕೊಂಡು ಹೋಗಿ ದೂರದಲ್ಲಿ ಎಸೆಯಬಹುದಾದದ್ದು, ಅದು ಮಲ ಶರೀರ, ಮಲದಂತೆ ಎಸೆಯುತ್ತಾರೆ. ಇತಿಹಾಸವು ಗೊತ್ತಿರುವಂತವರಿಗೆ ಪಾರ್ಸಿ ಜನಾಂಗದ ದೇಹದ ಮುಂದಿನ ವಿಭಾಗಗಳು ಗೊತ್ತಿದೆ ಅಂತ ನೆನಪಿಸಿಕೊಡ್ತೇನೆ ನಾನು. ಇನ್ನು ಮುಂದಿನದು ಭಸ್ಮ ಶರೀರ.
ನಮ್ಮ ಶರೀರವನ್ನು ಅಗ್ನಿಯಲ್ಲಿ ಇಟ್ಟು ಭಸ್ಮ ಮಾಡಬಹುದಾದಂತಹ ವಿಧಾನ ಇದು ಯಾವಾಗ ನಡೆಯುತ್ತದೆ ಅನ್ನೋದು ಗೊತ್ತಿಲ್ಲ ಈಗಷ್ಟೇ ಮಾತನಾಡ್ತಾ ಇರುವ ಮನುಷ್ಯ ಇನ್ನೊಂದು ಕ್ಷಣಕ್ಕೆ ನಮ್ಮ ಎದುರುಗಡೆ ಇಲ್ಲ ಆಗಬಹುದಾದಂತಹ ಪರಿಸ್ಥಿತಿ ಜಗತ್ತಿನಲ್ಲಿ ಇದೆ ಅಂತಂದ ಮೇಲೆ ನಿನ್ನೆ ನಮಗೆ ಸತ್ಯ ಇಂದು ನಡೆಯುತ್ತಿದೆ ನಾಳೆ ಭವಿಷ್ಯ ನಾಳೆ ಬೆಳಗಾದ್ರೆ ನಾವು ಇದ್ದರೆ ಅವಾಗ ವಿಚಾರ ಮಾಡಬೇಕಾದದ್ದು ಹಾಗಾಗಿ ನಾವು ಈಗ ವಿಚಾರ ಮಾಡಬೇಕಾದದ್ದಷ್ಟೇ ನಾವು ನೆಮ್ಮದಿಯಿಂದ ಆರೋಗ್ಯಪೂರ್ಣರಾಗಿ ಬದುಕುವುದಕ್ಕೆ ಏನು ಮಾಡತಕ್ಕದ್ದು ಆಧುನಿಕತೆಯೋ ಅಧ್ಯಾತ್ಮವೋ ಈಗ ನಮಗೆ ಅನಿವಾರ್ಯವಾದದ್ದು ಆಧುನಿಕತೆಯ ವ್ಯವಸ್ಥೆಯೋ ಅಧ್ಯಾತ್ಮದ ವ್ಯವಸ್ಥೆಯೋ ಇದನ್ನು ನಾವು ವಿಚಾರ ಮಾಡಬೇಕಾದದ್ದನ್ನ ಆದ್ಯ ಅಂತ ನನ್ನ ಚಿಂತನೆ ಹಾಗಾಗಿ ಬಂದನ್ನು ನಿಮ್ಮ ಜೊತೆ ನೆನಪಿಸಿಕೊಳ್ಳಬಹುದಾದದ್ದು ಓದಿರಬಹುದು ನೀವೆಲ್ಲರೂ ಕೂಡ ಹೆಚ್ಚು ಕಡಿಮೆ ಈ ಒಂದು 8 ವರ್ಷಗಳಿಗಿಂತ ಹಿಂದೆ ಹಿಂದುಕುಶ್ ಮತ್ತು ಜಾರ್ಜಿಯಾ ಪರ್ವತ ಪ್ರಾಂತದಲ್ಲಿ ಡಾಕ್ಟರ್ ಲಿಯಾನ್ ಎನ್ನಬಹುದಾದಂತಹ ಒಬ್ಬ ವ್ಯಕ್ತಿ ಅವನಿಗೊಂದು ಸಂದೇಹ ಯಾಕಂದ್ರೆ ಹಿಂದುಕುಶ್ ಮತ್ತು ಜಾರ್ಜಿಯಾ ಪರ್ವತದ ಪ್ರದೇಶದಲ್ಲಿ ಬದುಕುತ್ತಿರುವ ಜನಾಂಗದ ಪ್ರತಿಯೊಬ್ಬರ ಸರಾಸರಿ ಆಯುಷ್ಯ 100 ವರ್ಷಗಳು 100 ವರ್ಷಗಳು ನಮ್ಮ ಅಧ್ಯಾತ್ಮದ ಚಿಂತನೆ ಹೇಳುತ್ತದೆ ಕಲಿಯುಗದಲ್ಲಿ ಮನುಷ್ಯನೊಬ್ಬನು ಬದುಕಬಹುದಾದದ್ದು 120 ವರ್ಷಗಳ ಮೇಲೆ ಇನ್ನೂ 5 ದಿವಸಗಳು ಅಂತ ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ 60, 70, 80 ವರ್ಷ ಬದುಕಿದ್ದಾನಂದ್ರೆ ದೀರ್ಘಕಾಲ ಅಂತ ಇಷ್ಟು ದೀರ್ಘವಾಗಿ ಎಳೆದೇ ಹೇಳ್ತಾರೆ ನಮ್ಮ ಲೆಕ್ಕದಲ್ಲಿ ಅದು ದೀರ್ಘಕಾಲ ಅಲ್ಲ ಯಾಕೆಂತಂದ್ರೆ 800 ವರ್ಷ ಬದುಕಿದ ಭೀಷ್ಮಾಚಾರ್ಯನ ಕಥೆಯನ್ನು ಕೇಳಿದ್ದೇವೆ 60,000 ವರ್ಷಗಳ ಕಾಲ ಬದುಕಿದಂತಹ ದಶರಥನ ಕಥೆಯನ್ನು ಕೇಳಿದ್ದೇವೆ 11,000 ವರ್ಷಗಳ ಕಾಲ ರಾಜ್ಯಭಾರವನ್ನೇ ಮಾಡಿದಂತಹ ರಾಮನನ್ನ ಮೊನ್ನೆ ಕುಳ್ಳಿರಿಸಿ ಪೂಜೆಗೈದಿದ್ದೇವೆ ಅಂತಂದ ಮೇಲೆ ದೀರ್ಘವಾದ ಆಯುಷ್ಯ ಎನ್ನುವುದು ಭಾರತೀಯರಿಗೆ ಹೊಸದಲ್ಲ ಆದ್ರೆ ಸತ್ಯದಲ್ಲಿ ನಮ್ಮ ಹತ್ರ ದೀರ್ಘ ಆಯುಷ್ಯ ಇಲ್ಲ ಹಾಗಾಗಿ ಜಗತ್ತಿನಲ್ಲಿಯೇ ಈ ತರದ ದೀರ್ಘ ಆಯುಷ್ಯ ಇಲ್ಲದೆ ಇರೋದ್ರಿಂದ ಡಾಕ್ಟರ್ ಲಿಯಾನ್ ಎನ್ನಬಹುದಾದ ಆಧುನಿಕವಾದಂತಹ ಒಬ್ಬ ವಿಜ್ಞಾನಿ ನಿಮಗೂ ಅದನ್ನು ಪುಸ್ತಕಗಳಲ್ಲಿ ಹುಡುಕಿದ್ರೆ ಸಿಗ್ತಾನೆ ಆ ಪುಣ್ಯಾತ್ಮ ಆ ಡಾಕ್ಟರ್ ಲಿಯಾನ್ ಎನ್ನಬಹುದಾದವನು ಹಿಂದುಕುಶ್ ಮತ್ತು ಜಾರ್ಜಿಯ ಪರ್ವತದ ಪ್ರಾಂತದ ಪ್ರದೇಶದಲ್ಲಿರಬಹುದಾದಂತಹ ಜನಾಂಗವನ್ನು ಸಂಶೋಧನೆಗೈದ ಯಾಕೆ ಇವರಿಷ್ಟು ದೀರ್ಘವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಹೇಗೆ ನೆಮ್ಮದಿಯಿಂದಿದ್ದಾರೆ ನಾವು ಅಂದುಕೊಂಡಿದ್ದೇವಲ್ಲ ಹೊಸ ಕಾರು ತಂದರೆ ನೆಮ್ಮದಿ ನಾವು ತಂದ 4-5 ದಿವಸ ಪಕ್ಕದ ಮನೆಯನ್ನು ಅದಕ್ಕಿಂತ ದೊಡ್ಡದು ಇನ್ನೂ ಉದ್ದ ತಂದು ಬಿಡುತ್ತಾನೆ ನೆಮ್ಮದಿ ಹೋಗ್ತಾ ಇಲ್ಲಿಗೆ ಇಲ್ವಾ ಹೋಗದೆ ಹೋಯಿತು ಹಾಗಾಗಿ ಹೇಗೆ ನೆಮ್ಮದಿಯಿಂದಿದ್ದಾರೆ ಅಂತ ಅವರನ್ನೆಲ್ಲ ಸಂಶೋಧನೆ ಮಾಡಿದ ಆ ಪುಣ್ಯಾತ್ಮ ಹೇಳಿದ ಈ ಹಿಂದುಕುಶ್ ಮತ್ತು ಜಾರ್ಜಿಯಾ ಪರ್ವತ ಪ್ರಾಂತದ ಎಲ್ಲ ಜನಾಂಗದವರು ನೆಮ್ಮದಿಯಿಂದಿದ್ದಾರೆ ಮಾನಸಿಕವಾದಂತಹ ಯಾವುದೇ ಉದ್ವೇಗ ವ್ಯವಹಾರಗಳಿಗೆ ಒಳಗಾಗ್ತಾ ಇಲ್ಲ ಹೇಗೆ ಒಳಗಾಗ್ತಾ ಇಲ್ಲ ಅಂತಂದ್ರೆ ಅವರು ದಿನನಿತ್ಯವೂ ಒಂದಷ್ಟನ್ನು ರೂಢಿಸಿಕೊಂಡಿದ್ದಾರೆ ನೆಮ್ಮದಿಯಿಂದ ಬದುಕುವುದಕ್ಕಾಗಿ ಮೊದಲನೆಯದಾಗಿ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡ್ತಾರೆ ಯಾವುದೋ ದೇವರಿದ್ದು ಯಾವುದೋ ಮಂತ್ರ ಇತ್ಯಾದಿಗಳನ್ನೆಲ್ಲ ಬಿಟ್ಬಿಡೋಣ ಬೇಡವೇ ಬೇಡ ಆದರೂ ನಮ್ಮ ಜೀವನ ಬೇಕು ಅಂತಂದ್ರೆ ಉಸಿರಾಟಕ್ಕಾದರೂ ಒಂದು ನಿಯಮವನ್ನು ಹೇಳಿಕೊಳ್ಳಬೇಕಲ್ಲ ಹಾಗಾಗಿ ಅದನ್ನೆಲ್ಲ ಮಾಡುವುದರ ಮುಖಾಂತರವಾಗಿ ಅವರ ಮೆದುಳಿನ ಒಳಗಡೆ ನ್ಯೂರೋಪೆಪಟೈಟ್ ಮತ್ತು ವೇಲಿಯಂ ಎನ್ನಬಹುದಾದಂತ 2 ತರದ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತದೆ ಈ 2 ರಾಸಾಯನಿಕಗಳ ಕೆಲಸ ಶರೀರದ ಕೂದಲಿಂದ ಆರಂಭಿಸಿ ಅಂಗುಟ್ಟದವರೆಗೆ ಹರಿಯುವುದರಿಂದ ಶರೀರದ ಒಳಗಡೆ ಎಲ್ಲಾದರೂ ಕ್ಯಾನ್ಸರ್ ರೋಗಾಣುಗಳಿದ್ರೆ ಅದನ್ನು ನಿಶೇಷ ಮಾಡಬಹುದಾದದ್ದು ಅದರ ಜೊತೆಯಲ್ಲಿ ಮನಸ್ಸಿಗೂ ಶರೀರಕ್ಕೂ ನೆಮ್ಮದಿಯನ್ನ ಉದ್ವೇಗವನ್ನ ಉಂಟಾಗದೇ ಇರುವಂತಹ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಆ ಪುಣ್ಯಾತ್ಮ ಇಷ್ಟೆಲ್ಲ ಸಂಶೋಧನೆ ಮಾಡಿ ಹೇಳಿದ ನಾವು ಆಧುನಿಕತೆ ಅಂತ ಡಾಕ್ಟರ್ ಮನೆಯಲ್ಲೇ ವಾಸ ಮಾಡುವುದಕ್ಕಿಂತ ಈ ಭಾರತೀಯರ ಅಧ್ಯಾತ್ಮ ಅಂತ ಸತ್ಯವೋ ಸುಳ್ಳು ಆನಂತರ ವಿಚಾರ ಮಾಡೋಣ ಆದ್ರೆ ನೆಮ್ಮದಿ ಅಂತೂ ಕೊಡುತ್ತದೆ ಅದನ್ನ ಮಾಡುವುದು ಲೇಸು ಅಭ್ಯಂತರ ಇಲ್ಲ ಯಾಕಂದ್ರೆ ಭಟ್ರು ಬಂದ್ರು ಏನು ಹೇಳಿಕೋದು ಎನ್ನುವಂತಿಲ್ಲ ಅದು ಸಾಧಾರವಾದಂತಹ ವಿಷಯಗಳು ಹಾಗಾಗಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬಹುದಾದದ್ದು ಅಧ್ಯಾತ್ಮದ ಮೊದಲನೆಯ ಹೆಜ್ಜೆ ಪ್ರಾಣಾಯಾಮವನ್ನ ಮಾಡಿ ಶರೀರದ ಉದ್ವೇಗವನ್ನ ಕಳಚಿಕೊಳ್ಳಿ ಅವನೇನೋ ಮಾಡಿಬಿಟ್ಟ ಇವನೇನೋ ಮಾಡಿಬಿಟ್ಟ ಅಯ್ಯೋ ಅಲ್ಲಿ ಹೋಗ್ಬೇಕಿತ್ತು ಅಷ್ಟು ಹೊತ್ತಾಯ್ತು ಇಷ್ಟು ಹೊತ್ತಾಯ್ತು ಎನ್ನುವ ಉದ್ವೇಗದಿಂದ ಮಾಡಬಹುದಾದಂತಹ ಕ್ರಿಯೆಗಳಿದ್ದಾವಲ್ಲ ಅದು ನಮ್ಮ ಶರೀರದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರ್ತದೆ ಒತ್ತಡದಲ್ಲಿ ಏನೇನೋ ಮಾಡ್ತೇವೆ ಆ ಏನೇನೋ ಮಾಡಿದ್ರೆ ನಮ್ಮ ಬುದ್ಧಿಗೂ ನಮ್ಮ ಶರೀರಕ್ಕೂ ಏನೇನೋ ಆಗುವಂತೆ ಪರಿಣಾಮವನ್ನು ಕೊಡುತ್ತದೆ ಅದನ್ನು ಕಳಚಿಕೊಳ್ಳಬೇಕು ಅಂತಾದ್ರೆ ಅಂದಲ್ಲ ಡಾಕ್ಟರ್ ಲಿಯಾನ್ ವ್ಯಾಸ ಮಹರ್ಷಿ ಹೇಳಿದ್ ಬೇಡ ವಾಲ್ಮೀಕಿ ಹೇಳಿದ್ ಬೇಡ ಅನ್ನು ಭಾರದ್ವಾಜನೋ ಅತ್ರಿಯೋ ವಸಿಷ್ಠನೋ ಅಂಗಿರನೋ ಯಾವ ಮಹರ್ಷಿಗಳನ್ನು ಬೇಡ ಬಿಟ್ಬಿಡೋಣ ಎಲ್ಲ ಹಳೆಬ್ರು ಪ್ರಯೋಜನ ಇಲ್ಲ ಯಾಕೆಂತಂದ್ರೆ ಭಾರತೀಯ ಪರಂಪರೆಯ ಮೇಲೆ ಮಾತ್ರ ನಮಗೆ ದೊಡ್ಡ ಡೌಟ್ ಇರೋದು ವಿಚಾರ ಮಾಡಿ ನೋಡಿ ದಿನನಿತ್ಯವೂ ನಾವು ಪತ್ರಿಕೆಗಳನ್ನು ಓದಿದಾಗಲೂ ನನಗೆ ಅನಿಸ್ತದೆ ಇನ್ನಾವ ಯಾಕಂದ್ರೆ ಜಗತ್ತಿನಲ್ಲಿ 7 ತರದ ಜನಾಂಗದವರು 7 ತರದ ನಾಗರಿಕತೆ ಆಗಿ ಮುಗಿದು ಹೋಗಿಬಿಟ್ಟಿದೆ ಉಳಿದಿರುವ ಏಕೈಕ ನಾಗರಿಕತೆ ಭಾರತೀಯ ನಾಗರಿಕತೆ ಮಾತ್ರ ಇನ್ನಾವ ನಾಗರಿಕತೆಯೂ ಉಳಿದಿಲ್ಲ ರೋಮನ್ ಸಾಮ್ರಾಜ್ಯವೋ ಗ್ರೀಕ್ ನಾಗರಿಕತೆಯೋ ಮೆಸೊಪೊಟೇಮಿಯಾ ಯಾವುದೂ ಉಳಿದಿಲ್ಲ ಎಲ್ಲವೂ ನಷ್ಟವಾಗಿ ಬಿಟ್ಟಿದೆ
ಎಲ್ಲವೂ ಕೂಡ ಹಳೆಯ ಗೋರಿಗಳಾಗಿ ಮಾತ್ರ ಉಳ್ಕೊಂಡಿದ್ದಾವೆ. ಅದನ್ನು ಹೇಳಿದಕ್ಕೆ ಒಬ್ಬ ಮನುಷ್ಯನು ಆ ನಾಗರಿಕತೆಯಲ್ಲಿ ಬದುಕಲೇ ಇಲ್ಲ. ನಾವಿನ್ನೂ ಬದುಕಿಕೊಂಡೇ ಇದ್ದೇವೆ. ಭಾರತೀಯ ನಾಗರಿಕತೆ ಬಹಳ ಹಳಬು. ಹಾಗಾಗಿ ನಮ್ಮನ್ನ ಭ್ರಾಂತಿಗೊಳಿಸುವುದಕ್ಕಾಗಿ ನಾವು ಅಲ್ಲಿಂದ ಬಂದವರು ಇಲ್ಲಿಂದ ಬಂದವರು. ಮೊನ್ನೆ ಯಾರೋ ಪುಣ್ಯಾತ್ಮ ಹೇಳ್ತಿದ್ದ, ರಾಮ ಯುರೋಪಿಂದ ಬಂದ ಅಂತಿದ್ದ. ಪುಣ್ಯಾತ್ಮ ಎಲ್ಲಿ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಸಾಧಾರಣವಾದದ್ದನ್ನು ನಾವು ಸಮಾಜಕ್ಕೆ ಕೊಡಬೇಕು, ಅದನ್ನೆಲ್ಲ ಕೊಡಬಾರದು, ಸುಮ್ಮನಾದ್ರೂ ಇರಬೇಕು. ಹಾಗಾಗಿ ಈ ಎರಡನೇ ವಿಷಯ ಅಂತಂದ್ರೆ ಈ ನೆಮ್ಮದಿ ಸಿಗಬೇಕು, ನಮ್ಮ ಶರೀರಕ್ಕೆ ರೋಗ ಬರಬಾರದು ಅಂತಂದ್ರೆ ಪ್ರಾಣಾಯಾಮ ಧ್ಯಾನದಿಂದ ನಮ್ಮ ಮನಸ್ಸಿನ ಉದ್ವೇಗವನ್ನು ಕಡಿಮೆಗೊಳಿಸಿಕೊಳ್ಳಬೇಕಾದದ್ದು. ಅದು ಅಧ್ಯಾತ್ಮದಲ್ಲಿರಬಹುದಾದದ್ದು. ನಮಗದು ಆಧುನಿಕತೆ ಹೌದು ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅದು ನಮ್ಮ ಜೀವನಕ್ಕೆಂತೂ ಅನಿವಾರ್ಯವಾಗಿ ಬೇಕೇ ಬೇಕು. ಯಾಕೆಂದ್ರೆ ನೆಮ್ಮದಿಯ ಬದುಕು ನಮಗೆ ಅನಿವಾರ್ಯ. ಆ ನಂತರದ ವಿಷಯ ಅಂತಂದ್ರೆ ನಾವು ಗಮನಿಸಲೇಬೇಕಾದದ್ದು ನಮ್ಮ ಮನೆಯ ಆಚಾರ ವಿಚಾರಗಳ ಕುರಿತಾಗಿ. ನಾವು ಶರೀರದ ಕುರಿತಾಗಿ ಬಹಳ ಚಿಂತನೆಯನ್ನು ಮಾಡ್ತೇವಲ್ಲ. ಆಧುನಿಕತೆಯ ವಿಜ್ಞಾನಿಗಳು ಮತ್ತು ವೈದ್ಯರು ಕೂಡ ಹೇಳಿದ್ರು, ಮನುಷ್ಯನ ಶರೀರದ ಪ್ರತಿಯೊಂದು ಅಂಗಾಂಗಗಳ ಜೀವಕೋಶಗಳು ಕ್ಷಣ ಕ್ಷಣದಲ್ಲೂ ನಾಶವನ್ನು ಹೊಂದುತ್ತಾ ಇರುತ್ತದೆ. ಪ್ರತಿಯೊಂದು ಜೀವಕೋಶಗಳು ನಾಶವಾಗುವ ಸಂದರ್ಭ ಕಡಿಮೆ ಇದ್ದು ಉತ್ಪತ್ತಿಯಾಗುವ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಇದೆ ಅಂತಾದ್ರೆ ಅವನು ಯೌವನದಲ್ಲಿದ್ದಾನೆ. ಬೆಳೆಯುವಂತಹ ವಯಸ್ಸಿನ ವೇಗತಿ, ಯಾವಾಗ ಜೀವಕೋಶಗಳ ನಾಶ ಹೆಚ್ಚು ಬೆಳೆಯುವ ಪ್ರಮಾಣ ಕಡಿಮೆ ಅಂತಾದ್ರೆ ನಾವು ಮುಪ್ಪಿನತ್ತ ಹೊರಡ್ತಾ ಇದ್ದೇವೆ, ಮುದುಕರಾಗ್ತಾ ಇದ್ದೇವೆ. ಸೆಲ್ಸ್ಗಳು ಅಂತ ಇಂಗ್ಲಿಷ್ನಲ್ಲಿ ಕರೆದಿದ್ದಾರೆ, ಅಥವಾ ಜೀವಶಾಸ್ತ್ರದಲ್ಲಿ ಅದರ ಸೆಲ್ಸ್ ಕಡಿಮೆ ಆಗ್ತಾ ಇದೆ ಅಂತ. ಇದನ್ನ ಓದಿಯವರು ಹೇಳಿದ್ರು, ಇದು ಹೀಗಾಗ್ತದೆ ಹಾಗಾಗ್ತದೆ ಎಷ್ಟು ಬಾರಿ ಅಂತಂದ್ರೆ, ಕೆಂಪು ರಕ್ತ ಕಣಗಳು ಒಂದು ತಿಂಗಳಿನಲ್ಲಿ ಶರೀರ ತುಂಬೆಲ್ಲ ಇರುವಂತದ್ದು ಬದಲಾಗಿ ಬಿಡುತ್ತದೆ. ಆ ನಂತರದಲ್ಲಿ ಇಡೀ ಮನುಷ್ಯನ ಶರೀರ 98% ವರ್ಷ ಒಂದಕ್ಕೆ ಬದಲಾಗ್ತದೆ. ಮೆದುಳಿನ ಜೀವಕೋಶಗಳ ಸಾಯುವಿಕೆ ದಿನವೊಂದಕ್ಕೆ 1,00,000 ಪ್ರಮಾಣದಂತೆ ಸಾಯುತ್ತದೆ, ಆದರೆ ಹುಟ್ಟುವುದಿಲ್ಲ. ಹಾಗಾಗಿ ದಿನದಿಂದ ದಿವಸಕ್ಕೆ ನಮ್ಮ ನೆನಪಿನ ಶಕ್ತಿಗಳು, ನಮ್ಮ ಮೆದುಳಿನ ಸಾಮರ್ಥ್ಯ ಕಡಿಮೆ ಆಗ್ತಲೇ ಬರುತ್ತದೆ. ಹೊರತಾಗಿ ಹೆಚ್ಚಾಗ್ಲಿಕ್ಕೆ ಅವಕಾಶ ಇಲ್ಲ, ಉಳಿದಿದ್ದೆಲ್ಲ ಹೆಚ್ಚಾಗ್ಲಿಕ್ಕೆ ಅವಕಾಶ ಇದೆ. ಇದು ಆಧುನಿಕ ವಿಜ್ಞಾನಿಗಳ ಸಂಶೋಧನೆಯ ಫಲಿತಾಂಶ. ಆದರೆ ನಮ್ಮ ಅಧ್ಯಾತ್ಮದಲ್ಲಿ ಹೇಳಿದ್ರು, ಶರೀರಕ್ಕೆ ಎರಡು ಶಬ್ದಗಳು, ಒಂದು ಶರೀರ ಇನ್ನೊಂದು ದೇಹ ಅಂತ. ದೇಹ ಅಂತ ಕರೆಯುವಂತಹ ಸಂದರ್ಭ ಮನುಷ್ಯನ ಶರೀರದಲ್ಲಿ ಜೀವಕೋಶಗಳ ಉತ್ಪತ್ತಿ ಹೆಚ್ಚಿರಬೇಕು, ಅದನ್ನ ದೇಹ ಅಂತ ಕರೆದ್ರು. ಅಂತಂದ್ರೆ ದಿಹ್ಯತೆ ಇತಿ ದೇಹ, ದಿನದಿನವೂ ಬೆಳೆಯುತ್ತಿದೆ ಇದು ಹೆಚ್ಚಾಗಿ, ಹಾಗಾಗಿ ಇದು ದೇಹ ಅಂತ ಒಂದು ವರ್ಣನೆ. ಆ ನಂತರದಲ್ಲಿ ಹೆಚ್ಚು ಕಡಿಮೆ ನಮ್ಮ ಲೆಕ್ಕದಲ್ಲಿ ಇನ್ನೂ ನಾವು 120 ಬದುಕ್ತೇವೆ ಎನ್ನುವಂಥದ್ದೇ ನಮ್ಮ ಅಧ್ಯಾತ್ಮದ ಚಿಂತನೆ. ಹಾಗಾಗಿ 60 ನಂತರದಲ್ಲಿ ಇದನ್ನು ಶರೀರ ಅಂತ ಕಲ್ಪನೆ ಮಾಡಿದ್ರು. 60 ಅರ್ಧ ಆಯುಷ್ಯ, ಇದರ ನಂತರದಲ್ಲಿ ಇದು ಶರೀರ. ಶರೀರ ಅಂತಂದ್ರೆ ಶೀರ್ಯತೆ ಇತಿ ಶರೀರಂ, ಪ್ರತಿ ಕ್ಷಣವೂ ಸಾಯುವ ಜೀವಕೋಶಗಳೇ ಅಧಿಕವಾಗಿರುವಂತಹ ಈ ಶರೀರ ಆದದ್ದರಿಂದ ಅದನ್ನು ಶರೀರ ಅಂತ ಕರೀಬೇಕು. ಈಗ ಮುಪ್ಪಿನತ್ತ ಸಾಗತಾ ಇದ್ದೇವೆ ನಾವು. ಇಂದ ಅಲ್ಲಿಯವರೆಗಿರಬಹುದಾದಂತಹ ಮಾನಸಿಕ ಶಾರೀರಿಕ ಉತ್ಸಾಹ ಇನ್ನು ಮುಂದೆ ಕಡಿಮೆ ಆಗ್ತದೆ ಎನ್ನಬಹುದಾದದ್ದು. ಆಗ ನನಗೆ ಅನಿಸಿತು, ಈ ವಿಜ್ಞಾನಿಗಳು ಹೇಳಬಹುದಾದಂತಹ ಸೆಲ್ಸ್ಗಳ ವ್ಯತ್ಯಾಸವು ನಮ್ಮ ಹಿಂದಿನವರು ಹೇಳಬಹುದಾದಂತಹ ದಿಹ್ಯತೆ ಇತಿ ದೇಹ ಶೀರ್ಯತೆ ಇತಿ ಶರೀರ, ಈ ಎರಡು ಶಬ್ದಗಳು ಶಬ್ದಗಳಷ್ಟೇ ವ್ಯತ್ಯಾಸ, ಅರ್ಥದಲ್ಲಿ ಅಥವಾ ವಿಚಾರದಲ್ಲಿ ವ್ಯತ್ಯಾಸ ಇಲ್ಲ. ಶೀರ್ಯತೆ ಇತಿ ಶರೀರಂ, ಕ್ಷಣ ಕ್ಷಣವೂ ಖರ್ಚಾಗುವಂತಹ ಶರೀರ. ದಿಹ್ಯತೆ ಇತಿ ದೇಹ, ಕ್ಷಣ ಕ್ಷಣವು ವರ್ಧಿಸುವಂತಹ ಶರೀರ. ಎರಡೂ ಅರ್ಥ ಅದೇ, ಈ ಸೆಲ್ಸ್ಗಳು ಖರ್ಚಾಗ್ತದೆ, ಸೆಲ್ಸ್ಗಳು ಉತ್ಪತ್ತಿ ಆಗ್ತವೆ. ಹಾಗಾದ್ರೆ ಈ ಸೆಲ್ಸ್ಗಳು ಉತ್ಪತ್ತಿ ಆಗ್ತದೆ ಎನ್ನುವುದನ್ನು ನಾವು ಚಿಂತನೆ ಮಾಡಬೇಕು ಅಂತಾದ್ರೆ, ನಾವು ಆರಾಮಾಗಿರ್ಲಿಕ್ಕೆ ಏನ್ ಮಾಡಬೇಕು? ಆರಾಮಾಗಿರಬೇಕು ಅಂತಂದ್ರೆ, ಈಗ ನೀವೆಲ್ಲ ಹಿರಿಯರು, ನನಗೆ ಬಹಳ ಸಂತೋಷ, ಇನ್ನು ನಿಮ್ಮ ಕೂದಲುಗಳು ಬೆಳ್ಳಗಾಗಿ ಇದೆಯವಲ್ಲ ಅಂತ. ಅರ್ಥ ಆಗ್ಲಿಲ್ಲ ಅಲ್ವಾ? ನನ್ನಲ್ಲಿ ಕೇಳಿದವರು ಬಹಳ ಮಂದಿ ಇದ್ದಾರೆ. ಬಟ್ರೆ ನೀವು ನಾಟಿ ಮಾಡಿಸಿಕೊಳ್ಳಬಹುದಿತ್ತು, ತಲೆ ಮೇಲೆ ಕೂದಲನ್ನ ಬಣ್ಣ ಬಳಿದುಕೊಳ್ಳಬಹುದಿತ್ತು, ಇದ್ದಂಗೆ ಇರ್ಲಿ, ಏನ್ ತೊಂದರೆ? ಹೆಚ್ಚು ಕಡಿಮೆ ಎಲ್ಲ ಉಪನ್ಯಾಸದಲ್ಲಿ ಹೇಳುತ್ತೇನೆ, ನಮ್ಮ ಶರೀರಕ್ಕಾದಷ್ಟು ವಯಸ್ಸು ನಮ್ಮ ಬುದ್ಧಿಗೂ ಆದರೆ ನಾವು ನೆಮ್ಮದಿಯಿಂದ ಇರ್ತೇವೆ, ನಮಗೆ ರೋಗಗಳು ಕಡಿಮೆ ಆಗುತ್ತೆ. ಶರೀರಕ್ಕಾದಷ್ಟು ವಯಸ್ಸು ಬುದ್ಧಿಗೂ ಆಗತಕ್ಕದ್ದು ಅಂತ ಹೌದಲ್ವ? ಒಂದ್ ಬಾರಿ ವಿಚಾರ ಮಾಡಿ. ಹಾಗಾಗಿ ಇದರ ಕುರಿತಾಗಿ ಬಹಳ ಸಂಶೋಧನೆಗಳೆಲ್ಲ ನಡೆದು ಬಿಟ್ಟು, ಆ ಸಂಶೋಧನೆಗಳನ್ನೆಲ್ಲವನ್ನ ಹೇಳಿದಂತಹ ಮನುಷ್ಯರು ಏನ್ ಹೇಳಿದ್ರು ಕೇಳಿದ್ರೆ, ಒಂದು ಬಾರಿ ನಾವು ಉಸಿರಾಟವನ್ನು ಮಾಡಿದ್ರೆ ನಮ್ಮ ಶರೀರದ ಒಳಗಡೆ ಹೋಗುವಂತಹ ಪ್ರಾಣವಾಯುವಿನ ಪ್ರಮಾಣ 10 ಇನ್ನು 22 ಕೊಟ್ಟರೆ ಎಷ್ಟಾದೀತು, ಅಷ್ಟು ಪ್ರಮಾಣದ ಪ್ರಾಣವಾಯು ನಮ್ಮ ಶರೀರದ ಒಳಭಾಗಕ್ಕೆ ಹೋಗ್ತದೆ. ಇಷ್ಟು ಪ್ರಮಾಣದ ಪ್ರಾಣವಾಯು ಹೋಗ್ತದೆ ಅಂತ ಎಲ್ಲಿ ಹೋಗಬೇಕು? ವಿಚಾರ ಮಾಡಬೇಕಾದಂತಹ ಮೂಲ ಸತ್ಯ ಅದು, ಎಲ್ಲಿ ಹೋಗಬೇಕು? ಅದು ಹೊಟ್ಟೆಗೆ ಹೋಗಬೇಕು, ಶ್ವಾಸಕೋಶಗಳಿಗೆ ಹೋಗಬೇಕು. ಶ್ವಾಸಕೋಶದಲ್ಲಿ 36,000 ಸೆಲ್ಸ್ ಗಳಿದ್ದಾರೆ.
ಅಂದ್ರೆ ಹೀರು ತಟ್ಟೆಗಳು ಅಂದಬಹುದೇನೋ ಕನ್ನಡದಲ್ಲಿ, ಯಾಕಂದ್ರೆ ಇಂಗ್ಲಿಷ್ಗೆ ಭಾಷಾಂತರ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಅದಕ್ಕೊಂದು ಗತಿ ಇಲ್ಲದ ಭಾಷೆ. ನಿಮ್ಮಲ್ಲೂ ಇಂಗ್ಲಿಷ್ ಲೆಕ್ಚರ್ಗಳಿದ್ದರೆ, ಹಿರಿಯರಿದ್ದರೆ ಕ್ಷಮಿಸ್ತೀರಿ ಮತ್ತು ಸತ್ಯವನ್ನು ಒಪ್ಪಿಕೊಳ್ತೀರಿ ಅಂತ ನನ್ನ ನಂಬಿಕೆ, ಒಪ್ಪಿಕೊಳ್ತೀರಿ ಅಂತ ನನ್ನ ನಂಬಿಕೆ. ಸನ್ ಅಂತಂದ್ರೆ ಯಾರು ಅಂತ ಕೇಳಬೇಕು, ಮಗನೋ ಅವನೋ ಅಂತ. ಹಾಗಿದೆ ಪರಿಸ್ಥಿತಿ ಭಾರತೀಯ ಭಾಷೆಗಳಲ್ಲಿ. ಆ ಪರಿಸ್ಥಿತಿ ಇಲ್ಲ, ಅಪ್ಪ ಅಂದ್ರೆ ಅಪ್ಪನೇ, ಹೌದಲ್ಲ? ಬೇರೆ ಪರದೇಶಕ್ಕೂ ನಮಗೂ ಇಷ್ಟೇ ವ್ಯತ್ಯಾಸ ಉಂಟು. ಅದು ಹೋಗಿ, ಆ ಭಾಷೆಗಳ ಕುರಿತಾಗಿ ಚಿಂತನೆ ಬೇಡ. ಆದರೆ ಮನುಷ್ಯನ ಉಸಿರಾಟ ಹೆಚ್ಚು ಹೊಟ್ಟೆಗೆ ಹೋಗ್ತಾ ಇದೆ. ಏನು ಪ್ರಯೋಜನ? ಏನು ಪ್ರಯೋಜನ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಷ್ಟೇ, ಅದು ಹೊಟ್ಟೆಗೆ ಹೋಗ್ತದೆ. ಗೊರಕೆ ಹೊಡೆಯುವವರನ್ನ ದೂರದಿಂದ ಗಮನಿಸಿ ಒಂದು ಬಾರಿ. ಉಸಿರಾಟದಿಂದ ಬರುವ ಶಬ್ದದ ಜೊತೆಗೆ ಹೊಟ್ಟೆ ದೊಡ್ಡದಾಗ್ತದೆ, ಚಿಕ್ಕದಾಗ್ತದೆ, ಪ್ರಯೋಜನ ಏನೂ ಇಲ್ಲ. ದಿನನಿತ್ಯ ನಮಗೆ ಆರೋಗ್ಯ ಹಾಳಾಗ್ತಾ ಇರ್ತದೆ. ನನಗೆ ಪೇಟೆಗಳಲ್ಲಿ ಬಂದಾಗಲೆಲ್ಲ ಇಲ್ಲೆಲ್ಲ ಇರುವ ತೆಂಗಿನ ಅಡಿಕೆ ಮರಗಳನ್ನ ಅಥವಾ ಹಣ್ಣಿನ ಸಸ್ಯಗಳನ್ನು ನೋಡಿದ್ರೆ ಹೊಟ್ಟೆ ಉರಿತದೆ ನನಗೆ. ಯಾಕಂದ್ರೆ ಹಳ್ಳಿಯವನು ನಾನು. ತೋಟಗಳಿಗೆ ಹೋಗಿ ಆ ಗೊಬ್ಬರ ಈ ಗೊಬ್ಬರ ಕಂಡು ಕಂಡಿದ್ದನ್ನೆಲ್ಲ ಹಾಕಿ ನೋಡ್ತೇವೆ. ಏನ್ ಮಾಡಿದ್ರು ಇಷ್ಟು ಫಲದಾಯಕ ಅಲ್ಲ, ಇಷ್ಟು ಫಲದಾಯಕ ಅಲ್ಲವೇ ಅಲ್ಲ. ಪೇಟೆಯಲ್ಲಿ ಕಾಲಿಡ್ಲಿಕ್ಕೆ ಜಾಗ ಮಣ್ಣ ಇಲ್ಲದೆ ಇರುವ ರೀತಿಯಲ್ಲಿ ಟೈರ್ಸ್ ಅದಿದ್ದು ಹಾಕಿ ಅದನ್ನು ಮುಚ್ಚಿ ವ್ಯವಸ್ಥೆ ಸೀರಿಡ್ತೇವೆ, ಫಲ ಮಾತ್ರ ತುಂಬಿಕೊಂಡು ಬರ್ತದೆ. ಆಗ್ಲೆಲ್ಲ ಅನಿಸುವುದು ಯಾಕಿರಬಹುದು? ಒಬ್ಬ ಜೈವಿಕ ವಿಜ್ಞಾನಿಯನ್ನ ಕೇಳಿದೆ, ಸ್ವಾಮಿ ನಮ್ಮ ಊರಿನಲ್ಲಿ ಗೊಬ್ಬರ ಹಾಕಿದ್ರೆ ಫಲ ಬರುವುದಿಲ್ಲ, ಪೇಟೆಯಲ್ಲಿ ಏನೂ ಮಾಡದೇ ಇದ್ರೆ ಫಲ ಬರ್ತದಲ್ಲ. ಪಟ್ರೆ ನೀವು ಪ್ರಾಣಾಯಾಮ ಅಂತೀರಲ್ಲ, ಅದು ಇಲ್ಲಿಯ ಸಸ್ಯಗಳು ಮಾಡ್ತಾ ಇದ್ದಾರೆ. ಇದು ಹೊಸದಲ್ಲ, ಇದು ಹೊಸದು. ಯಾಕೆಂತಂದ್ರೆ ಮನುಷ್ಯ ಪ್ರಾಣಾಯಾಮ ಮಾಡಬಹುದಾದ ವಿಷಯಗಳ ಕುರಿತಾಗಿ ನಾನು ಒಂದಷ್ಟನ್ನ ಚಿಂತನೆ ಮಾಡಬಹುದು. ಈ ಸಸ್ಯಗಳು ಮರಗಳು ಕೂಡ ಪ್ರಾಣಾಯಾಮವನ್ನು ಮಾಡ್ತವೆ ಅಂತಾದ್ರೆ ಅದು ಯಾವ ತರದ ಪ್ರಾಣಾಯಾಮ, ಅದು ನಮಗೆ ಏನನ್ನ ಕೊಟ್ಟಿತು ಇತ್ಯಾದಿಗಳ ಕುರಿತಾಗಿ ನಾನು ಒಂದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಎನ್ನುವುದು ತಲೆಯಲ್ಲಿ ಬಂತು. ನನ್ನ ಮುಖವನ್ನು ನೋಡಿದವರಿಗೆ ಗೊತ್ತು ಆಯ್ತು, ಇವನೇನೋ ಪುಣ್ಯಾತ್ಮ ಬೇರೆ ವಿಚಾರ ಪ್ರಾರಂಭ ಮಾಡ್ಕೊಂಡ್ಬಿಟ್ಟ ಅಂತ. ಅವರು ಹೇಳಿದ್ರು, ಸ್ವಾಮಿ ನಮ್ಮ ಶರೀರಕ್ಕೆ ಬೇಕಾಗಿರುವುದು ಆಹಾರಕ್ಕಿಂತ ಹೆಚ್ಚು ಪ್ರಾಣವಾಯು. ನಮಗೆ ಆಮ್ಲಜನಕ ಪ್ರಾಣವಾಯು ಆದಂತೆ ಆ ಸಸ್ಯಗಳಿಗೆ ಇಂಗಾಲ ಡೈಆಕ್ಸೈಡ್ ಅಂಗಾರಾಮ್ಲ ಅಂತ ಕರಿತಿದ್ರು ಹಿಂದಿನ ಕಾಲದಲ್ಲಿ, ಮರ್ತೋಗಿಬಿಟ್ಟಿದೆ. ಅದು ಅವರ ಪ್ರಾಣವಾಯು ಸಸ್ಯ ಸಂಪತ್ತಿ. ನೀವು ಎಷ್ಟು ಭೂಮಿಯಲ್ಲಿ ಗೊಬ್ಬರ ಹಾಕ್ತೀರಿ ಎನ್ನುವುದಕ್ಕಿಂತ ಅದಕ್ಕೆ ಎಷ್ಟು ಹೆಚ್ಚು ಅಂಗಾರಾಮ್ಲ ಅಂದ್ರೆ ಇಂಗಾಲ ಡೈಆಕ್ಸೈಡ್ ಸಿಗ್ತದೆ ಅಷ್ಟು ಪರಿಪೂರ್ಣವಾಗಿ ಬೆಳೆಯುತ್ತದೆ ಮತ್ತು ಅದು ಫಲವನ್ನು ಕೊಡುತ್ತದೆ. ಇವತ್ತಿನ ಯಾವ ವೈದ್ಯ ಶಾಲೆಗಳಲ್ಲೂ ಆಸ್ಪತ್ರೆಗಳಲ್ಲೂ ಕೂಡ ಊಟೋಪಚಾರದ ವಿಭಾಗವನ್ನ ನೀವು ಅದನ್ನು ತಿಂದ್ರಿ ಇದನ್ ತಿಂದ್ರಿ ಈ ಪಥ್ಯ ಮಾಡ್ರಿ ಆ ಪಥ್ಯ ಮಾಡ್ರಿ ಅಂತ ಹೇಳಿದ್ರೆ ಹೊರತಾಗಿ ಉಸಿರಾಟ ಸರಿಯಾಗಿ ಆಗ್ತಾ ಇಲ್ಲ ನೀವು ಅದನ್ನು ಸರಿ ಮಾಡ್ಕೊಳ್ರಿ ಇದೆಲ್ಲ ನಡೀತದೆ ಅಂತ ಹೇಳೇ ಇಲ್ಲ. ಆ ಪುಣ್ಯಾತ್ಮ ಡಾಕ್ಟರ್ ಕೆರೋಲಸ್ ಲಿನ್ನೆಸ್ ಎನ್ನಬಹುದಾದಂತಹ ಒಬ್ಬ ವಿಜ್ಞಾನಿ, ಅವನು ಸಸ್ಯಗಳ ಪ್ರಾಣಾಯಾಮದ ಕುರಿತಾಗಿ ಚಿಂತನೆ ಮಾಡಿದ, ಸಸ್ಯಗಳ ಕುರಿತಾಗಿ ಸಂಶೋಧನೆ ಮಾಡಿದವನು. ಅವನ ಹೆಸರು ಕೆರೋಲಸ್ ಲಿನ್ನೆಸ್. ಇದು ನಮ್ಮ ಭಾರತೀಯ ಪರಂಪರೆ ಹೆಸರುಗಳೆಲ್ಲ ಬಳಸ್ಕೊಂಡು ಬಂದಿದ್ದೇನೆ, ಹಾಗಾಗಿ ನಾನು ಹೇಗೆಗೂ ಹೇಳುವಂತಿಲ್ಲ. ಮತ್ತು ಅವರ ಹೆಸರು ಉಚ್ಚರಿಸೋದು ಕಷ್ಟ, ನಮಗೆ ವಿಚಿತ್ರ ವಿಚಿತ್ರ ಹೆಸರುಗಳಿದ್ದಾರೆ, ಯಾವ ಅಕ್ಷರಕ್ಕೆ ಒತ್ತು ಕೊಡಬೇಕು ಬಿಡಬೇಕು ಅಂತ ಗೊತ್ತಾಗುದಿಲ್ಲ, ಹಾಗಿದೆ ಪರಿಸ್ಥಿತಿ. ಹಾಗಾಗಿ ಅವನು ವಿಚಾರ ಮಾಡಿದ, ಈ ಸಸ್ಯಗಳಿಗೆ ಈ ತರದ ಪ್ರಾಣದ ಶಕ್ತಿಯ ಕುರಿತಾಗಿ ನಾವು ಚಿಂತನೆಯನ್ನ ಮಾಡಬೇಕು. ಸಸ್ಯಗಳಿಗೆ ಹೆಚ್ಚು ಹೆಚ್ಚು ಆಮ್ಲಜನಕದ ಹೊರತಾದ ಈ ಇಂಗಾಲ ಡೈಆಕ್ಸೈಡ್ ಅನ್ನು ಕೊಟ್ಟರೆ ಫಲದಾಯಕವಾಗ್ತದೆ. ಅವನ ವಿಜ್ಞಾನವನ್ನ ಗಮನಿಸಿದಂತಹ ಥೈಲೆಂಡಿನ ಅನ್ನೆ ಪೆರ್ರಿ ಎನ್ನಬಹುದಾದಂತಹ ವಿಜ್ಞಾನಿ ಮನುಷ್ಯರ ಕುರಿತಾಗಿ ಚಿಂತನೆ ಮಾಡಿದ. ಉತ್ತರ ಉತ್ತರ ಎರಡು ಒಂದೇ ಇದೆ ಪ್ರಾಣಾಯಾಮದಲ್ಲಿ. ಅವನು ಸಸ್ಯಗಳ ಪ್ರಾಣಕ್ಕಾಗಿ ವಿಚಾರ ಮಾಡಿದ್ರೆ, ಇನ್ನು ಮನುಷ್ಯರ ಪ್ರಾಣ